ನಮಸ್ಕಾರ ವೀಕ್ಷಕರೇ, ಅಮೋಗ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹಬ್ಬ, ಎಲ್ಲರೂ ಕೂಡ ಹಬ್ಬದ ಆಚರಣೆಯಲ್ಲಿ ಬ್ಯುಸಿಯಾಗಿರ್ತೀರಾ, ಸಂತಸದಿಂದ ಇರ್ತಾ ಇರ್ತೀರಾ, ಜೊತೆಗೆ ಅಮೋಗ್ ಟಿವಿಯಲ್ಲಿ ಏನು ವಿಶೇಷ ಕಾರ್ಯಕ್ರಮ ಬರ್ತಾ ಇದೆ ಅಂತ ನೋಡ್ತಾ ಇರ್ತೀರಾ. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ, ಈ ಗೌರಿ ಗಣೇಶದ ಹಬ್ಬದ ಸಂಭ್ರಮವನ್ನ ನಮ್ ಜೊತೆ ಸಂಭ್ರಮಿಸೋದಕ್ಕೆ ಒಬ್ರು ಮುಖ್ಯ ಅತಿಥಿ ನಮ್ ಜೊತೆ ಇದ್ದಾರೆ, ಚೇತನ್ ಚಿತ್ರದುರ್ಗ. ಸೊ ನಿಮ್ಮೆಲ್ರಿಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈ ಹೆಸರು ಚಿರಪರಿಚಿತ ಹಾಗೆ ಇರುತ್ತೆ. ಜೊತೆಗೆ ಚೇತನ್ ಅವರು ವಿಡಿಯೋಗಳನ್ನ ಮಾಡ್ತಾ, ಇಮಿಟೇಟ್ ಮಾಡ್ತಾ, ಟ್ರೋಲ್ ಮಾಡ್ತಾ ಸಾಕಷ್ಟು ಹೆಸರು ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಚೇತನ್ ಅದರಾಚೆಗೂ ಚೇತನ್ ಅವರ ಕೆಲಸ ಸಾಕಷ್ಟು ಇದೆ. ಚಿತ್ರರಂಗದಲ್ಲಿ ದುಡಿತಾ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ನಟನೆಯಲ್ಲಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿದ್ದು ಹಲವಾರು ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಚೇತನ್ ಅವ್ರನ್ನ ಇಷ್ಟು ದಿವಸ ನಾವು ಒಬ್ಬ ಟ್ರೋಲರ್ ಆಗಿನೋ ಅಥವಾ ಟಿಕ್ಟಾಕರ್ ಆಗಿನೋ ಅಥವಾ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡೋ ಮುಖಾಂತರ ಮಾತ್ರ ನೋಡ್ತಾ ಇದ್ವಿ. ಆದರೆ ಚೇತನ್ ನಮ್ಮೆಲ್ಲರನ್ನ ನಗಿಸ್ತಾ ಇದಾರಲ್ಲ, ಅದರ ಹಿಂದಿನ ಅವರ ಜೀವನ ಹೇಗಿದೆ ಅನ್ನೋದನ್ನ ನಾವಿವತ್ತು ನಿಮ್ಗೆ ಮಾತನಾಡಿಸ್ತಾ, ಅವರನ್ನ ಪರಿಚಯ ಮಾಡ್ತಾ ಆ ವಿಷಯಗಳನ್ನೆಲ್ಲ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಚೇತನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಹಾಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ. ಸೊ ಚೇತನ್ ಚಿತ್ರದುರ್ಗ, ಹೆಸರೇ ಹೇಳುತ್ತೆ, ಊರು ಚಿತ್ರದುರ್ಗ ಅಂತ. ಸೊ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಯೂಶ್ವಲಿ ಹಬ್ಬ ಅಂದಿದ ತಕ್ಷಣ ನಾವು ಹೇಗಿರುತ್ತೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಹಬ್ಬ ಅಂತ ಮಾತಾಡ್ತೀವಿ, ಬಿಕಾಸ್ ಈಗೆಲ್ಲ ಬಿಸಿ ಸ್ಕೆಡ್ಯೂಲ್ಸ್ ಇರುತ್ತೆ ಅಥವಾ ಏನೋ ಒಂದು ಪೂಜೆ ಮಾಡ್ಬೇಕಾ ಒಂದು ಆಚರಣೆ ಚಿಕ್ಕ ಪುಟ್ಟದಾಗ ಮಾಡ್ತೀವಿ, ಬಟ್ ಬಾಲ್ಯನೇ ಚಂದ. ನೀವೇನ್ ಹೇಳ್ತೀರಾ, ಹೇಗಿರ್ತಿತ್ತು ನಿಮ್ಮ ಬಾಲ್ಯದ ದಿನಗಳಲ್ಲಿ ಹಬ್ಬದ ಆಚರಣೆ? ಅಂದ್ರೆ ಹೊಸ ಹೊಟ್ಟೆ ಬಂದಿರುತ್ತೆ ಹಬ್ಬ ಅಂದ್ರೆ, ಫಸ್ಟ್ ಹೊಸ ಬಟ್ಟೆ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಬೇಗ ರೆಡಿ ಆಗ್ಬಿಟ್ಟು ಹೊಸ ಬಟ್ಟೆ ಹಾಕೋಬೇಕು ಅಂತ. ಮತ್ತೆ ತುಂಬಾ ಕಡೆ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ ಗಣಪತಿ ಕೂರಿಸಿರ್ತಾರೆ. ಯಾರ್ಯಾರು ಯಾವ ಯಾವ ತರ ಗಣಪತಿ ತಂದಿದ್ದಾರೆ, ಆನೆ ಮೇಲೆ ಕೂತಿರೋ ಗಣಪತಿ ಇರ್ಬೋದು, ಎಲ್ಲಾ ರೀತಿ ಗಣಪತಿನ ಹೋಗಿ ಫಸ್ಟ್ ನೋಡ್ಕೊಂಡ್ಬರ್ಬೇಕು, ಪ್ರಸಾದ ತಿನ್ಕೊಂಡ್ಬರ್ಬೇಕು. ಆಮೇಲೆ ದೊಡ್ಡವ್ರ ಜೊತೆ ನಾವು ದೊಡ್ಡವರಾಗಿರಕ್ಕೆ ಪ್ರಯತ್ನ ಪಡ್ತೀವಿ ಆ ಟೈಮಲ್ಲಿ. ಮತ್ತೆ ಸಂಜೆ ಪ್ರಸಾದ ಏನಿದೆ ಅಂತ ಯೋಚನೆ ಮಾಡ್ತೀವಿ. ಚಿಕ್ಕ ಮಕ್ಕಳಂದ್ರೆ ಗಮನ ಇದ್ರ ಮೇಲೆ ಇರುತ್ತೆ. ಮತ್ತೆ ಸಂಜೆ ಕಾರ್ಯಕ್ರಮಗಳು ಇರುತ್ತೆ, ಅಂತ್ಯ ಆರ್ಕೆಸ್ಟ್ರಾ ಇರುತ್ತೆ. ಮತ್ತೆ ಈ ಎಷ್ಟು ದಿನ ಕೂರಿಸ್ತಾರೆ, ಓ 21 ದಿನ ಕೂರಿಸ್ತಾರೆ ಅಂತ, 21 ದಿನ ಮಜಾ ಮಾಡ್ಬೋದು, 7 ದಿನ ಕೂರಿಸ್ತಾರೆ, 7 ದಿನ ಮಜಾ ಮಾಡ್ಬೋದು, ಇದ್ರ ಕಡೆ ಗಮನ ಜಾಸ್ತಿ ಇರುತ್ತೆ. ಮತ್ತೆ ಪ್ರತಿ ದಿನ ಸಂಜೆ ಗಣಪತಿ ಕೂರಿಸಿರೋ ತರ ಹೋಗ್ಬಿಟ್ಟು ಎಲ್ಲ ಅಂದ್ರೆ ಬಂದೋಬಸ್ತ್ ಕರೆಕ್ಟ್ ಆಗಿದ್ಯಾ, ಎಲ್ಲ ಹೇಗಿದೆ ಅಂತೆಲ್ಲ ವಿಚಾರಿಸೋದೆಲ್ಲ ಚಿಕ್ಕ ಮಕ್ಕಳೇ ಹೋಗಿ. ಅದೇ ಮೊದ್ಲು ಇರೋದು ಚಿಕ್ಕ ಮಕ್ಕಳೇ, ಕೊನೆಗೆ ಹೋಗೋದು ಚಿಕ್ಕ ಮಕ್ಕಳೇ. ಸೊ ನೀವ್ ಹೆಂಗೆ ಏರಿಯಾದಲ್ಲೆಲ್ಲ ಹೋಗಿ ಸೆಲೆಬ್ರೇಟ್ ಮಾಡ್ತಿದ್ರ, ಅಥವಾ ಮನೆ ಮಟ್ಟಕ್ಕೆ ಮಾತ್ರ ಗಣೇಶ ಹಬ್ಬ ಏನಾದ್ರೂ ಮಾಡ್ತಿದ್ರೆ ಹೇಗಿರ್ತಿತ್ತು ನಿಮ್ಮ ಹಬ್ಬ ಪರ್ಸನಲ್ ಆಗಿ? ರೆಡಿ ಆದ್ಮೇಲೆ ಮನೇಲೇ ಇರ್ತಾ ಇರ್ಲಿಲ್ಲ, ಸ್ನಾನ ಆಗಿ ಬಟ್ಟೆ ಹಾಕೊಂಡ್ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡೋದು. ಸೊ ಈ ಗಣೇಶ ಹಬ್ಬದಲ್ಲಿ ಯೂಶ್ವಲಿ ಕಲೆಕ್ಷನ್ಸ್ ಎಲ್ಲ ಮಾಡ್ತಾರೆ ಹೋಗಿ, ಆ ತರದಕ್ಕೆಲ್ಲ ಹೋಗ್ತಾ ಇದ್ರೆ ಅಥವಾ ಜಸ್ಟ್ ಎಲ್ಲ ಮಾಡಿರೋ ಪೂಜೆಗೆ ಮಾತ್ರ? ಅದೇ ದೊಡ್ಡವ್ರ ಜೊತೆ ದೊಡ್ಡವರಾಗಿರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನಾವು ಸುಮ್ನೆ ದೊಡ್ಡವರೆಲ್ಲ ಮುಂದೆ ಕಲೆಕ್ಷನ್ ಮಾಡ್ತಾ ಇದ್ರೆ ನಾವಿಲ್ಲ ಹಿಂದೆ ನಿಂತ್ಕೊಂಡು ಸುಮ್ನೆ ನೋಡ್ತಾ ಇರೋದು. ಮತ್ತೆ ನಾವು ಚಿಕ್ಕದಾಗಿ ಅವ್ರು ನೋಡ್ಬಿಟ್ಟು ನಾವು ಚಿಕ್ಕದಾಗಿ ಏನಾದ್ರು ಗಣಪತಿ ಕೂರ್ಸೋಣ ಅಂದ್ಬಿಟ್ಟು ನಾವು ಸಹ ಮನೆ ಮನೆಗೆ ಹೋಗಿ ಗಣಪತಿನ ಕೂರ್ಸ್ಲಿಕ್ಕೆ ಕಲೆಕ್ಷನ್ ಹೋಗ್ಬಿಟ್ಟು ಬೈಸ್ಕೊಂಡು ಬಂದಿರೋದು ಉಂಟು. ನಮ್ಗೆಲ್ಲ ಯಾರು ದುಡ್ಡು ಕೊಡ್ತಾರೆ ಚಿಕ್ಕರಿಗೆ, ಏನಕ್ಕೆ ನಿಮ್ಗೆ ದುಡ್ಡು ಅನ್ನೋಂಗೆ. ಸೊ ಚೇತನ್ ಹಬ್ಬ, ಹಬ್ಬನ ಬಿಟ್ಟು ನಾವು ಮಾತನಾಡೋದಾದ್ರೆ ಚೇತನ್ ಬಾಲ್ಯ ಅಂತ ಹಬ್ಬನ ಹೊರತುಪಡಿಸಿದ್ರೆ ಮನೇಲಿ ಯಾರೆಲ್ಲ ಇರ್ತಾ ಇದ್ರಿ, ತಂದೆ ತಾಯಿ ಮತ್ತು ಸಹೋದರ ಸಹೋದರಿಯರು? ತಂದೆ ತಾಯಿ ಇದಾರೆ, ಮತ್ತೆ ನನಗೆ ಅಕ್ಕ ಮತ್ತೆ ತಂಗಿ ಇದಾರೆ. ಓಕೆ. ಸೊ ಹೇಗಿರ್ತಿತ್ತು ಬಾಲ್ಯದ ದಿನಗಳು, ತಂದೆ ಏನ್ ಮಾಡ್ತಾ ಇದ್ರು? ತಂದೆ ಒಬ್ರು ಶಿಕ್ಷಕರಾಗಿದ್ರು, ಅಂದ್ರೆ ಎದುರುಗಡೆನೆ ಸ್ಕೂಲ್ ಇರ್ತಾ ಇತ್ತು, ಎಲ್ಲ ಆಟಾಡ್ಲಿಕ್ಕೆ ಬೆಳೆ ಭಾನುವಾರ ಬಂತಂದ್ರೆ ಎಲ್ಲರೂ ಅಲ್ಲಿ ಸೇರೋರು, ಮರಕೋತಿ, ಕ್ರಿಕೆಟ್ ಆಗ್ಲಿ, ಕುಂಟೆ ಬಿಲ್ಲೆ, ಜೂಟು ಮುಟಾಟ ಪ್ರತಿಯೊಂದು ಆಡ್ತಾ ಇದ್ವಿ ಎಲ್ಲರೂ, ಅಂದ್ರೆ ಅದು ಗ್ರೌಂಡ್ ಇತ್ತು. ಸೊ ಹಾಗಾಗಿ ಎಲ್ಲರೂ ಬರೋರು, ತುಂಬಾ ಚೆನ್ನಾಗಿ ಕಳೀತಾ ಇದ್ವಿ ನಾವು ಬಾಲ್ಯನ, ತುಂಬಾ ಚೆನ್ನಾಗಾಯ್ತು. ಸೊ ಯೂಶ್ವಲಿ ಮೇಷ್ಟ್ರು ಮಗ ಅಂದ ತಕ್ಷಣ ಒಂದ್ ಮಾತು ಬರುತ್ತೆ, ಮೇಷ್ಟ್ರು ಮಗ ಬಾರಿ ಸುಳ್ಳು ಹೇಳ್ತಾರೆ. ಹೌದಾ, ಚೇತನ್ ಸುಳ್ಳು ಹೇಳ್ತೀರಾ ಜಾಸ್ತಿ? ಇಲ್ಲ. ಹೌದಾ, ಯಾಕೋ ನೀವು ನಗೋದು ನೋಡಿ ನನಗೆ ಸತ್ಯ ಏನೋ ಅನ್ನಿಸ್ತು. ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಓಕೆ, ಸುಮ್ನೆ ಅದೊಂದು ಮಾತಾಡ್ಕೊಂತಾರೆ ಪೊಲೀಸ್ರು ಮಗ ಕಳ್ಳ, ಮೇಷ್ಟ್ರು ಮಗ ಸುಳ್ಳ ಅಂತ ಅಂದ್ಬಿಟ್ಟು. ಹೌದು, ಈಗ ನಾನು ಎಜುಕೇಶನ್ ಬಗ್ಗೆ ಕೇಳ್ಬೇಕು, ನಿಮ್ಮ ಎಜುಕೇಶನ್? ನಾನು ಸಾಫ್ಟ್ವೇರ್ ಇಂಜಿನಿಯರ್, ಅಂದ್ರೆ ಇಂಜಿನಿಯರಿಂಗ್ ಆಗಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸಿನಿಮಾ ಮೇಲೆ ಆಸಕ್ತಿ ಬಿಟ್ಬಿಟ್ಟು ನಾನು ಸಿನಿಮಾ ರಂಗಕ್ಕೆ ಬಂದೆ. ಓಕೆ, ಸಿನಿಮಾ ಮೇಲೆ ಆಸಕ್ತಿ ಅಂತಂದ್ರೆ, ಕೆಲವೊಬ್ರಿಗೆ ಚಿಕ್ಕಂದಿಂದಾನೇ ಒಂದಷ್ಟು ಜನ ಹೀರೋಗಳನ್ನು ನೋಡ್ತಾ ನಾನು ಹಿಂಗಾಗ್ಬೇಕು ಮುಂದಿನ ದಿವಸ, ನನಗೆ ಈ ತರ ಜನ ಸೆಲೆಬ್ರಿಟಿ ತರ ಫೀಲ್ ಮಾಡ್ಬೇಕು ಅನ್ನೋದಿರುತ್ತೆ. ಇನ್ ಕೆಲವರು ಅಚಾನಕ್ ಆಗಿ ಬರ್ತಾರೆ, ಇನ್ ಕೆಲವರಿಗೆ ಅದೇ ನೀವು ಹೇಳಿದ ಕೆಲ್ಸಕ್ಕೆ ಬಂದ್ಮೇಲೆ ಆ ಕಡೆ ಸೆಳ್ತಾ ಬರುತ್ತೆ. ಚೇತನ್ಗೆ ನಟನೆ ಅನ್ನೋದು ಆ ಒಂದು ಕಾನ್ಸೆಪ್ಟ್ ಅಥವಾ ಆ ಒಂದು ಲೈಟ್ ಆನ್ ಆಗಿದೆ ಯಾವಾಗ ಚೇತನ್ ಲೈಫಲ್ಲಿ? ಚಿಕ್ಕವರಿದ್ದಾಗ ನಮ್ಮ ಸ್ಕೂಲಲ್ಲಿ ಸ್ಟ್ರೆಂತ್ ತುಂಬಾ ಕಡಿಮೆ ಇತ್ತು, ಇದ್ದಿದೆ ಒಂದ್ 15 ಜನ 20 ಜನ ಇರ್ತಾ ಇದ್ವಿ. ಆಗ ಯಾವುದೇ ಕಾರ್ಯಕ್ರಮ
ಆಯ್ತು ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಮಕ್ಕಳಲ್ಲಿ ಯಾರ್ಯಾರು ಪ್ರತಿಭೆ ಇದೆ, ಯಾರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವ್ರನ್ನೇ ಚೂಸ್ ಮಾಡ್ತಾ ಇದ್ರು, ಪ್ರತಿಯೊಂದು ಡ್ರಾಮಾ ಇರ್ಬೋದು ಡ್ಯಾನ್ಸ್ ಇರ್ಬೋದು ಅಂತ. ಸೊ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಮಾಡ್ಕೋತಾ ಇದ್ರು. ಅವಾಗಲೇ ಒಂದಷ್ಟು ಪ್ರೈಸಸ್ ಸಹ ಬಂತು, ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಲ್ಲಿ ಪ್ರೈಸಸ್ ಸಹ ಬಂತು. ಆಗ ನನ್ನಲ್ಲಿ ಏನೋ ಒಂದಿದೆ, ಕಲಾವಿದನಾಗ್ಬೋದು ಅಂತ ನನಗೆ ಸ್ವಲ್ಪ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ಆಸಕ್ತಿ ಬೆಳೀತಾ ಹೋಯ್ತು, ಮತ್ತೆ ಫಿಲ್ಮ್ಸ್ ಬರ್ತಾ ಇತ್ತು, ಟಿವಿಲೆಲ್ಲ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ, ಈ ತರ ಆಕ್ಟ್ ಮಾಡ್ಬೇಕಲ್ಲ ಅನ್ಸಕ್ ಸ್ಟಾರ್ಟ್ ಆಯ್ತು. 4 ಗಂಟೆಗೆ ಡಿಡಿ 1 ನಲ್ಲಿ 4 ಗಂಟೆಗೆ ಸಿನಿಮಾ ಬರ್ತಾ ಇತ್ತು ಪ್ರತಿ ಭಾನುವಾರ. ಅದನ್ನ ನೋಡಾದ್ಮೇಲೆ ಒಂದ್ 6:30 ಎಲ್ಲರೂ ಮಕ್ಕಳು, ಎಲ್ಲ ನಾವೆಲ್ಲ ಕ್ವಾರ್ಟರ್ಸ್ ಅಲ್ಲಿ ಇರ್ತಾ ಇದೀವಲ್ಲ, ಮಕ್ಕಳೆಲ್ಲ ಒಂದ್ ಕಡೆ ಬಂದ್ಬಿಟ್ಟು ಅವ್ರ ತರ ಬಾಕ್ಸಿಂಗ್ ಅಂತ ಹೊಡಿಯೋದು, ಅವ್ನು ಬೀಳೋದು, ಆಮೇಲೆ ತಿರ್ಗಿ ಅವ್ರ ತರ ಆಕ್ಟಿಂಗ್ ಮಾಡೋದು, ಇತರ ಎಲ್ಲ ಮಾಡ್ತಾ ಇದ್ವಿ. ಸೊ ಆಸಕ್ತಿ ಹಂಗೆ ಬೆಳೀತಾ ಬಂತು, ಸಿನಿಮಾ ಮೇಲೆ ಪ್ರೀತಿ ಬೆಳೀತಾ ಬಂತು. ಓಕೆ, ಸೊ ಈ ಕಾಂಪಿಟೇಷನ್, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಂತಂದ್ರೆ ಏನ್ ಕ್ಯಾರೆಕ್ಟರ್ ಗಳು ಮಾಡ್ತಾ ಇದ್ರ, ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರ, ಯಾವ ತರದ ಕಾಂಪಿಟೇಷನ್ಸ್ ಅಂದ್ರೆ? ನಾವೆಲ್ಲ ಅವಾಗ 6th, 7th, 8th ಆ ಟೈಮ್ ಅಲ್ಲೇನೆ ಮೇಷ್ಟ್ರು, ಮತ್ತೆ ಗುರು ಶಿಷ್ಯರು ಈ ತರ, ಮತ್ತೆ ರಾಜ ಮಂತ್ರಿ ಈ ತರ ಕಾನ್ಸೆಪ್ಟ್ ಗಳು, ಆಮೇಲೆ ಡ್ಯಾನ್ಸ್ ಗಳು ಇರ್ತಾ ಇತ್ತು ಈ ತರದ. ಈ ಸ್ಕೂಲ್ ಅಂದ್ರೆ ಡ್ಯಾನ್ಸ್, ನಾಟಕ ಈ ತರದವೇ ಇರ್ತಲ್ಲ ಆ ತರ. ಹಾಗೆ, ಸೊ ಚೇತನ್ನ ನಾವು ಒಬ್ಬ ಯೂಟ್ಯೂಬರ್ ಆಗಿ ನೋಡುವಾಗ ಸಾಕಷ್ಟು ಮಾತಾಡ್ತಾರೆ, ಬೇರೆಯವ್ರ ಮಾತಲ್ಲಿರುವಂತಹ ಪಾಯಿಂಟ್ಸ್ ಗಳನ್ನ ಹುಡುಕ್ತಾರೆ. ಬಟ್ ಚೇತನ್ ಬೇಸಿಕ್ಲಿ ಹೇಗೆ ಮನೆಯಲ್ಲಿ ಅಥವಾ ಫ್ರೆಂಡ್ ಸರ್ಕಲ್ ನಲ್ಲಿ ಹೇಗಿರ್ತಾರೆ? ತುಂಬಾ ಮಾತಾಡ್ತಾರ, ಟಾಕಿಟಿವ ಅಥವಾ ಕ್ರಿಯೇಟಿವ್ ಮೈಂಡ್? ಮನೇಲಿ ಆಕ್ಚುಲಿ ಸ್ವಲ್ಪ ಸೈಲೆಂಟ್, ಮನೇಲಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ಮುಂಚೆಯಿಂದನು ಅಷ್ಟೇ, ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲೆಲ್ಲ ಕಾಲ್ ಹಿಡ್ಕೊಂಡು ಅವ್ರಿಗೆ ರೇಗಿಸ್ಕೊಂಡು ಇದೇ ತರ ಮಾಡ್ತಾ ಇದ್ದೆ. ಸೊ ಅದ ಹೀಗೆ ಕೈ ಕಂಟಿನ್ಯೂ ಆಯ್ತು ಅಷ್ಟೇ. ಓಕೆ, ಚೇತನ್ ಎಜುಕೇಶನ್ ಅಂತ ಬಂದಾಗ ಇಂಜಿನಿಯರಿಂಗ್ ಮಾಡಿದೆ ಅಂತ ಹೇಳಿದ್ರಿ, ಸೊ ಹೇಗಿರ್ತಾ ಇತ್ತು ಶಾಲಾ ಅಥವಾ ಕಾಲೇಜಿನ ದಿನಗಳಲ್ಲಿ ಎಜುಕೇಶನ್? ಯಾವತ್ತಾದ್ರೂ ನಿಮ್ಗೆ ಅಯ್ಯೋ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನಿಸ್ತಾ ಇತ್ತು, ಅಥವಾ ಎಜುಕೇಶನ್ ಮೂಲಕನೇ ಏನಾದ್ರೂ ಸಾಧನೆ ಮಾಡಬೇಕು ಅನಿಸ್ತಿತ್ತ, ಹೇಗೆ ಅಂತ? ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಎಜುಕೇಶನ್ ಮುಖ್ಯ ಅಂತ ನನಗೆ ಅನ್ಸಿತ್ತು. ಯಾವ್ದೊಂದು ಫೀಲ್ಡ್ ಅಲ್ಲಿ ಒಂದು ಪ್ರಬುದ್ಧತೆ ಬರಬೇಕಂದ್ರೆ ಒಂದ್ ಸ್ವಲ್ಪ ಎಜುಕೇಶನ್ ಬೇಕು, ಒಂದು ಡಿಗ್ರಿ ಬೇಕು ಅಂತ, ಯಾಕಂದ್ರೆ ಆ ಯೋಚನೆ ಶಕ್ತಿ ಬರಬೇಕು ಅಂತ. ಸೊ ಹಾಗಾಗಿ ಒಂದು ಡಿಗ್ರಿ ಮಾಡ್ಕೊಳ್ಳೇಬೇಕು ಅಂತ ನನ್ನ ಮನಸ್ಸಲ್ಲಿ ಮುಂಚೆಯಿಂದ ಇತ್ತು. ಮತ್ತು ಸಮಾಜದಲ್ಲಿ ಒಂದು ಗೌರವ, ಮತ್ತೆ ಅಪ್ಪ ಅಮ್ಮಗೂ ಒಂದು ಆಸೆ ಇರುತ್ತೆ, ಅಟ್ಲೀಸ್ಟ್ ಒಂದು ಡಿಗ್ರಿ ಮಾಡಿದ ಬಿಡಪ್ಪ, ಮೇಷ್ಟ್ರು ಮಗ ಬೇರೆ, ಹಾ ಪಿಯುಸಿಲಿ ಏನಾದ್ರು ಮಾಡ್ಲಿಕ್ಕೆ ಹೋಗ್ಬಿಟ್ಟು ಅದು ನಮಗೆ ಆ ಯೋಚನಾ ಶಕ್ತಿ ಇರಲ್ಲ, ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಆಗಿರಲ್ಲ. ಸೊ ಒಂದು ಡಿಗ್ರಿ ಇರಲಿ, ನನಗೂ ಚೆನ್ನಾಗಿರುತ್ತೆ, ಮತ್ತೆ ಮನೆಯವ್ರಿಗೂ ಒಂದು ರೆಸ್ಪೆಕ್ಟ್ಫುಲ್ ಆಗಿರುತ್ತೆ ಅಂತ ಅನಿಸ್ತಾ ಇತ್ತು. ಸೊ ನನ್ಗೆ ಫೈನಲಿ ಒಂದು ಆಸೆ ಇತ್ತು, ಒಂದು ಡಿಗ್ರಿ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಓಕೆ, ಸೊ ವೀಕ್ಷಕರೇ, ನಾವೀಗ ಚೇತನ್ ಅವರ ಬಾಲ್ಯದ ದಿನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ನಂತರ ಅವರ ಎಜುಕೇಶನ್ ಮುಗಿಯುತ್ತೆ, ಇನ್ನು ಕೆಲಸ ಹರಿಸಿ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಲ್ಲಿ ಏನಾಗುತ್ತೆ? ಸೊ ಚೇತನ್ ಅವರ ಬಾಲ್ಯದ ದಿನಗಳು, ಚೇತನ್ ನಾವು ಯೂಟ್ಯೂಬರ್ ಆಗಿನೋ ಯಾವ್ದೋ ಒಂದು ವಿಡಿಯೋಗಳನ್ನ ಮಾಡ್ತಾರೆ ಅಥವಾ ಸಿನಿಮಾದಲ್ಲಿ ಮಾಡ್ತಾರೆ ಅನ್ನೋದ್ರ ಬದಲಾಗಿ ಅವರ ಜೀವನ ಹೇಗಿತ್ತು, ಅವರು ಬೆಂಗಳೂರಿಗೆ ಬಂದ ಹಾದಿ ಹೇಗಿತ್ತು, ಇದೆಲ್ಲದರ ಬಗ್ಗೆ ನಾವು ಮಾತಾಡೋಣ. ಸೊ ಚೇತನ್, ಚಿತ್ರದುರ್ಗ ಟು ಬ್ಯಾಂಗ್ಳೂರ್ ಹೆಂಗೆ ಅಂತ ಅಂದ್ರೆ, ನನಗೆ ಸಿನಿಮಾದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ದರಿಂದ ಬೆಂಗಳೂರಲ್ಲೇ ಸೀಟ್ ತಗೋಬೇಕು ಅಂತ ಇತ್ತು. ಬೆಂಗಳೂರು ವಾತಾವರಣ ಗೊತ್ತಾಗಬೇಕು, ಬೆಂಗಳೂರಿನ ಒಂದಷ್ಟು ಫ್ರೆಂಡ್ ಸರ್ಕಲ್ ಬೆಳಿಬೇಕು ಅನ್ನೋದು ಮುಂಚೆನೆ ನಂಗೆ ಥಾಟ್ ಇತ್ತು, ಪ್ಲಾನೆಡ್ ಆಕ್ಚುಲಿ. NITK ಸೂರತ್ ಕಲ್ಲಲ್ಲಿ ಸೀಟ್ ಸಿಕ್ತು, ಅಂದ್ರೆ ತುಂಬಾ ಯಾವ್ದೋ ಒಂದು ಕಡಿಮೆ ಲೋ ಬ್ರಾಂಚ್ ಅಲ್ಲೇ ಒಂದು ಸೀಟ್ ಸಿಕ್ತು. ಬಟ್ ನಾನು ತಗೊಳ್ಳಿಲ್ಲ, ಪ್ಲಾನ್ ಮಾಡಿ ಇಲ್ಲಪ್ಪ ಬೇಡ, ಮಂಗಳೂರೆಲ್ಲ ತುಂಬಾ ಹೀಟು ಚೆನ್ನಾಗಿರಲ್ಲ ಸರಿ ಅಂದ್ಬಿಟ್ಟು ಮತ್ತೆ ಆದ್ರೆ ನಿಟ್ಟೆ ಮೀನಾಕ್ಷಿಯಲ್ಲಿ ಸಿಕ್ಬಿಡ್ತು ಮತ್ತೆ ಅಲ್ಲೇ ಮಂಗಳೂರಲ್ಲಿ, ಅದನ್ನು ರಿಜೆಕ್ಟ್ ಮಾಡಿ ಬೆಂಗಳೂರಲ್ಲಿ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ RV ಕಾಲೇಜ್ ಅಲ್ಲಿ ಚೂಸ್ ಮಾಡ್ಕೊಂಡೆ ಟೆಲಿಕಮ್ಯುನಿಕೇಶನ್, ಬೆಂಗಳೂರಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದರಿಂದ 4 ವರ್ಷ ಸ್ವಲ್ಪ ಕಷ್ಟನೇ ಆಯ್ತು, ಆಸಕ್ತಿ ಬೇರೆ ಕಡೆ ಇತ್ತು, ಓದು ಬೇರೆ ಕಡೆ, ಸ್ವಲ್ಪ ಕಷ್ಟನೇ ಆಯ್ತು ಬಟ್ ಚೆನ್ನಾಗಾಯ್ತು. ಓಕೆ, ನಿಮ್ಗೆ ನೀವೇ ಹೇಳ್ದಂಗೆ ಒಂದಷ್ಟು ಕಾಂಟ್ಯಾಕ್ಟ್ ಬೆಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಬೆಂಗಳೂರಿಗೆ ಬರುವಾಗ. ಸೊ ನಿಮ್ಮ ಎಜುಕೇಶನ್ ಟೈಮ್ ಅಲ್ಲಿ ಅದು ಆಯ್ತಾ, ಕಾಂಟ್ಯಾಕ್ಟ್ಸ್ ಗಳು ಏನಾದ್ರೂ ಸಿನಿ ಇಂಡಸ್ಟ್ರಿ ಕಡೆ ಏನಾದ್ರೂ ಸಿಗ್ತಾ? ಇಲ್ಲ, ಆಗ್ಲಿಲ್ಲ ಆಕ್ಚುಲಿ. ಮುಗಿದ್ಮೇಲೆ ನಾನು ಒಂದಷ್ಟು ಕೆಲವು ನ್ಯೂಸ್ ಚಾನಲ್ ಇರ್ಬೋದು ಕೆಲವಷ್ಟು ಕಡೆ ಟ್ರೈ ಮಾಡಿದೆ, ಸುಮ್ಮನೆ ಲಾಸ್ಟ್ ಅಲ್ಲಿ ಇನ್ನೇನು ಎಜುಕೇಶನ್ ಮುಗಿತಾ ಇದೆ ಅಂದಾಗ ಪ್ರಯತ್ನ ಪಡ್ತಾ ಇದೆ, ಬಟ್ ಆಗ್ಲಿಲ್ಲ. ಜಾಯ್ನಿಂಗ್ ಡೇಟ್ ಹತ್ರ ಬಂದ್ಬಿಡ್ತು ನನಗೆ, ಹೋಗ್ಲೇಬೇಕಾಗಿತ್ತು ಆ ಟೈಮಲ್ಲಿ. ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡ್ತು, ಓಕೆ ಹೋಗ್ಬಿಡೋಣ ಕೆಲ್ಸಕ್ಕೆ ನೋಡೋಣ ಅಂದ್ಬಿಟ್ಟು ಹೋಗಿ ಒಂದು 1.5 ಇಯರ್ ವರ್ಕ್ ಮಾಡಿದೆ. ಬಟ್ ತಡಿಲೇ ಇಲ್ಲ ಮನ್ಸು ನನಗೆ, ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕರೆಕ್ಟ್ ಆಗಿ, 100% ಅಲ್ಲಿ ಇಳಿದ ಮೇಲೆ ನಾವು ಅಲ್ಲಿರೋದು ಅಷ್ಟು ಸರಿ ಅನ್ಸಲಿಲ್ಲ ನನಗೆ, ಅವ್ರಿಗೂ ಲಾಸು ನನಗೂ ಲಾಸು. ಸೊ ಹಾಗಾಗಿ ನಾನು ರಿಸೈನ್ ಲೆಟರ್ ಕೊಟ್ಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ. ಓಕೆ, ಸೊ ಬೆಂಗಳೂರಿಗೆ ಬರ್ತೀರಾ, ಆಮೇಲೆ ಏನಾಯ್ತು ಅನ್ನೋದನ್ನ ನಾನು ನಂತರದಲ್ಲಿ ಮಾತಾಡ್ತೀನಿ. ಬಟ್ ಅದಕ್ಕೆ ಮುಂಚೆ ಒಂದಷ್ಟು ಚಿಕ್ಕ ಚಿಕ್ಕ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಅದಕ್ಕೆ ನೀವು ನಿಮ್ಮ ಲೈಫನ್ನು ಒಂದ್ಸರ್ತಿ ಯೋಚನೆ ಮಾಡ್ಕೊಂಡು ಆನ್ಸರ್ ಮಾಡಿ. ಓಕೆ, ಸೊ ಚೇತನ್ಗೆ ಯೂಶಲಿ ಬೆಂಗಳೂರು ಅಂದಿದ ತಕ್ಷಣ ಒಂದಷ್ಟು ಅಂಶಗಳನ್ನು ಕಲಿಸ್ಬಿಡುತ್ತೆ ಬೆಂಗಳೂರು, ಅವರು ದುಡ್ಡು ಇಟ್ಕೊಂಡು ಬರ್ತಾರೋ ದುಡ್ಡು ಇಲ್ಲದೆ ಬರ್ತಾರೋ ಅದೆಲ್ಲ ಸೆಕೆಂಡ್ರಿ ಆಗ್ತಾ ಹೋಗುತ್ತೆ. ಹಸಿವು, ಆ ಅನುಭವ ಯಾವತ್ತಾದರೂ ಆಗಿದೆಯಾ ಅಂತ?
ಖಂಡಿತವಾಗ್ಲು ಆಗಿರುತ್ತೆ ಮೇಡಮ್. ಒಂದು ಫೀಲ್ಡ್ ಇಂದ ಇನ್ನೊಂದು ಫೀಲ್ಡ್ ಏನು ಗೊತ್ತಿಲ್ಲದೆ ಅಕಸ್ಮಾತ್ ಆಗಿ ಸಡನ್ ಆಗಿ ಬಂದಾಗ ಖಂಡಿತವಾಗ್ಲು ಆ ಫೀಲ್ ಆಗೇ ಆಗುತ್ತೆ. ನಾವು ಕೂಡಿಟ್ಟಿರೋ ದುಡ್ಡು ಎಷ್ಟು ದಿನ ಅಂತ ಇರುತ್ತೆ. ಅದನ್ನ ಎಕ್ಸಾಂಪಲ್ ಸಮೇತ ಹೇಳ್ಬೋದಾ ಯಾವ ಟೈಮಲ್ಲಿ ನಿಮ್ಗೆ ಅದು ಫೀಲ್ ಆಯ್ತು ಅಂತ? ಆಯ್ತು, ಒಂದು 6 ಮಂತ್ಸ್ ಎಲ್ಲ ಇದ್ದಿದ್ದೆಲ್ಲ ಖಾಲಿ ಆಗೋಯ್ತು. ಮನೆಯವ್ರ ಹತ್ರನೂ ಕೇಳದೆ ಇರೋಂತ ಪರಿಸ್ಥಿತಿ ಎದುರಾಯ್ತು. ಆಗ ಒಂದು 100 ರೂಪಾಯಿಗೆ ಎಲ್ಲೋ ಕೆಲಸ ಸಿಗುತ್ತೆ ಅಂದಾಗ ಹೋಗಿದ್ದೀನಿ. 50 ರೂಪಾಯಿಗೋಸ್ಕರ ಆಕ್ಟಿಂಗ್ ಮಾಡಿದ್ದೀನಿ ಅಂದ್ರೆ ಅವತ್ತಿಂದ ಹಸಿವು ನೀಗ್ಬೇಕು ಅಂತ. 300 ರೂಪಾಯಿ ಕೊಡ್ತೀವಿ ಅಂತ ಕರೆದ್ಬಿಟ್ಟು ಇಲ್ಲ ಇವತ್ತು ಅರ್ಧ ದಿನಕ್ಕೆ ಮುಗ್ದೋಯ್ತು, ತಗೊಳ್ಳಿ 50 ರೂಪಾಯಿ ಅಂತ ಕೊಟ್ಟಿರೋದು ಇದೆ. ಮತ್ತೆ ಪೆಟ್ರೋಲ್ ಹಾಕ್ಸ್ ಗಾಡಿ ಇತ್ತು, ಹೆಂಗೋ ನಮ್ಮ ಅಪ್ಪಾಜಿ ಹತ್ರ ಇಂಜಿನಿಯರಿಂಗ್ ಅಲ್ಲೇ ಗಾಡಿ ತಗೊಂಡಿದ್ದೆ. ಗಾಡಿ ಇದ್ದಿದ್ರಿಂದ ಓಡಾಡ್ತಾ ಇದೆ, ಪೆಟ್ರೋಲ್ಗೆ ಯಾಕೆ ಹೋಗೋದು? ಏನು ಅಂದರೆ ಬೆಳಗ್ಗೆ ಕೆಲವು ಸರಿ ತಿಂಡಿನೂ ತಿಂತಿರಲಿಲ್ಲ. 2 ಟೈಮ್ ಅಂದರೆ ಫಿಕ್ಸ್ 2 ಟೈಮ್ ಆಗ ತಿನ್ನಬೇಕು ಅಂತ, ದುಡ್ಡಿಲ್ದಿದ್ದಾಗ 2 ಟೈಮ್ ಮಾತ್ರ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ತಿಂಡಿ ಹೇಗಾದ್ರೂ ಸ್ಕಿಪ್ ಮಾಡಿಬಿಟ್ರೆ 11 ಗಂಟೆ ಎದ್ಬಿಟ್ರೆ 1 ಗಂಟೆ ಹೆಂಗೋ ಬೇಗ ಆಗ್ಬಿಡುತ್ತೆ. ಸ್ಕಿಪ್ ಮಾಡ್ಬಿಟ್ಟು ಮಧ್ಯಾಹ್ನ ಊಟ ಮಾಡ್ಬಿಟ್ರೆ ರಾತ್ರಿ ಹಂಗೆ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ನೋಡ್ಕೊತಾ ಇದ್ವಿ. ಬಂಡಿಲಿ 25 ರೂಪಾಯಿ ಸಿಗುತ್ತಾ ಫಿಕ್ಸ್ ಅಲ್ಲಿ. ಆಮೇಲೆ ತಿರ್ಗ ಇನ್ನೊಂದು ಪ್ಲಾನ್ ಮಾಡ್ಕೊತಾ ಇದ್ವಿ, ಒಂದೇ ಹೋಟ್ಲಿಗೆ ಹೋಗೋದು. ಅವ್ರ ಹೋಟ್ಲ್ ಅವ್ರು ಪರಿಚಯ ಆಗ್ಬಿಡ್ಬೇಕು. ಸ್ವಲ್ಪ ದಿನ ಆದ್ಮೇಲೆ ಅಕಸ್ಮಾತ್ ದುಡ್ಡಿಲ್ದಾಗ ಸರ್ ನಾ ಒಂದು 2 ದಿನ ಬಿಟ್ಟು ಕೊಡ್ತೀನಿ ಅಂದ್ರು, ಅವಾಗ ಓಕೆ ಆಯ್ತಪ್ಪ ಬರ್ತ ಡೈಲಿ ಬರ್ತಾನಲ್ಲ ಅಂತ ಒಂದಿರುತ್ತೆ. ಅದಕ್ಕೋಸ್ಕರ ಒಂದೇ ಹೋಟ್ಲಿಗೆ ಹೋಗ್ತಾ ಇದ್ವಿ, ಈ ಪ್ಲಾನ್ ಇಟ್ಕೊಂಡೆ ಯಾವತ್ತಾದ್ರು ಕಷ್ಟ ಬಂದೇ ಬರುತ್ತೆ ಅಂತ. ಸೊ ಒಂದು ಹೋಟ್ಲ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಯಾವತ್ತಾದ್ರೂ ಊಟ ಇಲ್ಲ ಅಂದಾಗ ಅಲ್ಲಿ ಹೋಗಿ ಅಣ್ಣ ನಾಳೆ ಕೊಡ್ತೀನಲ್ಲ ಚೇಂಜ್ ಇಲ್ಲ ಅಂತ ಇದ್ವಿ, ಮರ್ಯಾದೆ ಹೋಗ್ಬರ್ತಲ್ಲ ದುಡ್ಡಿಲ್ಲ ಅಂತಿರ್ಲಿಲ್ಲ. ಅಣ್ಣ ಚೇಂಜ್ ಇಲ್ಲ ನಾಳೆ ಕೊಡ್ತೀನಲ್ಲ ಅಂತ ಅಂದ್ಬಿಟ್ಟು ಒಂದು 2-3 ದಿನ ಊಟ ಮಾಡ್ತಾ ಇದ್ವಿ. 2-3 ದಿನ ಆದ್ಮೇಲೆ ಅವರು ಸ್ವಲ್ಪ ಹಿಂಗೆ ನೋಡೋರು ಅಂದಾಗ ನಮಗೂ ಸ್ವಲ್ಪ ಬೇಜಾರಾಗೋದು, ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ. ಅವತ್ತಿಂದ ಆ ಹೋಟ್ಲಿಗೆ ಹೋಗಿದೆ, ಒಂದು ಸ್ವಲ್ಪ ಎಲ್ಲಾದ್ರ ಸಾಲ ಇಸ್ಕೊಂಡು 100-200 ಮತ್ತು ಬೇರೆ ಹೋಟ್ಲಿಗೆ ಹೋಗಿ ದುಡ್ಡು ಬಂದಮೇಲೆ ಆ ಹೋಟ್ಲು ಕ್ಲಿಯರ್ ಮಾಡ್ತಾ ಇದ್ವಿ. ಇದು ಹಸಿವಿನ ಬಗ್ಗೆ ಆಯಿತು. ಅವಮಾನಗಳು, ಅವಮಾನಗಳು ಹಾಗೆ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಏನು ಪ್ರತಿಭೇದ ಇದೆ ಅಂತ ಗೊತ್ತಿರಲ್ಲ. ಎಷ್ಟೋ ಆಫೀಸ್ಗೆ ಹೋದಾಗ ದೂರ ಒಂದು 10-15 ಕಿಲೋಮೀಟರ್ ಹೋಗಿರ್ತೀವಿ, ಯಾರನ್ನೊಬ್ಬ ನಿರ್ದೇಶಕರನ್ನ ಭೇಟಿ ಮಾಡ್ಲಿಕ್ಕೆ ಇರ್ಬೋದು, ಇನ್ನೊಂದು ಅವಕಾಶ ಕೇಳ್ಕೊಂಡಿರ್ಬೋದು. ಆಗ ಒಳಗೆ ಸಹ ಕರೆಯಲ್ಲ, ಏನು ಅಂತ ಸಹ ಕೇಳಲ್ಲ. ಸರ್ ಹಿಂಗೆ ನಾನು ನಟನಾಗಬೇಕು ಅಂತ ಇದ್ದೀನಿ ಅಂತಂದಾಗ ಆಯ್ತಾ ನಾಳೆ ಬಾ ಅಂತ ಕಳಿಸ್ಬಿಡ್ತಾರೆ. ಅಷ್ಟು ದೂರದಿಂದ ಹೋಗಿರ್ತೀವಿ ಒಂದು 10-15 ಕಿಲೋಮೀಟರ್. ಆಮೇಲೆ ತಿರ್ಗಿ ಬೇಜಾರಾಗಿ ಅಲ್ಲೆಲ್ಲೋ ಪಾರ್ಕಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಬರೋದು. ಮತ್ತು ಸೆಟ್ಟಲ್ಲಿ ಈಗ ನಾ ಒಂದು ಮುಖ್ಯ ಪಾತ್ರ ಅಂದ್ಬಿಟ್ಟು ಕರ್ಸ್ಕೊಂಡಿರ್ತಾರೆ, ಸುಮ್ಮನೆ ಹಿಂದೆ ಓಡಾಡಕ್ಕೆ ಬಿಡ್ತಾರೆ. ಇಲ್ಲ ಆಯಿತು ಅಂತ ಒಂದ್ಸರಿ ಸೆಟ್ಟಿಂದನೇ ಅವ್ರಿಗೆ ಬಂದ್ಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಒಳ್ಳೆ ಪಾತ್ರ ಅಂತಲೇ ಕರೆಸಿದ್ರು ಸೀರಿಯಲ್ ಅವರು. ಒಂದು ಸ್ವಲ್ಪ ಅವ್ರಿಗೆ ಹೇಳೋಕ್ಕಾಗಲ್ಲ, ಬರಲಿ ಆಮೇಲೆ ನೋಡೋಣ ಅಂತ ಪ್ಲ್ಯಾನ್ ಇರುತ್ತೆ. ಒಳ್ಳೆ ಪಾತ್ರ ಅಂತ ಸುಮ್ಮನೆ ಹೇಳ್ಬಿಟ್ಟು ಕರ್ಸ್ಕೊಂಬಿಟ್ಟು ಯಾವ್ದೊಂದು ಮಾಡಿಸ್ಬಿಡೋಣ ಅಂತ ಹೋದೆ. ಒಳ್ಳೆ ಪಾತ್ರ ಅಂತ ನಾನು ಹೋದೆ, ಬರಪ್ಪ ಹಿಂದೆ ಓಡಾಡು ಅಂತಂದರು. ಅದಕ್ಕೆ ನಾನು ಸರ್ ಅದು ಇಷ್ಟ ಆಗಲ್ಲ ನನಗೆ ಹಿಂದೆ ಎಲ್ಲ ಓಡಾಡಲಿಕ್ಕೆ, ನಟನ ಆಗಬೇಕು ಅಂತ ಇದ್ದೀನಿ, ಏನಾದರೂ ಡೈಲಾಗ್ ಇದ್ರೆ ಕೊಡಿ ಖಂಡಿತವಾಗ್ಲು ಹೇಳ್ತೀನಿ ಅಂತ. ಎಲ್ಲ ಮಾಡಬೇಕಾಗತ್ತೆ, ಓಡಾಡಿ ಹಿಂದೆ ಡೈಲಾಗ್ ನೋಡೋಣ ನೆಕ್ಸ್ಟ್ ಸರಿ ನೆಕ್ಸ್ಟು ಇದ್ದಾಗ ಹೇಳ್ತೀನಿ ಅಂದರು. ಇಲ್ಲ ಸರ್ ಆಗಲ್ಲ ಅಂದರೆ ಮನಸ್ಸೇ ಒಪ್ಪಲ್ಲ, ನನಗೆ ಇಷ್ಟ ಆಗಲಿಲ್ಲ, ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಹಿಂದೆ ಓಡಾಡೋದು. ಬಟ್ ಅದಕ್ಕೆ ನಾನು ಪ್ರಿಪೇರ್ಡ್ ಅಲ್ಲ, ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಬೇಕು, ಜನಗಳ ಮುಂದೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು. ಆಗ ನಾನು ಇಲ್ಲ ಸರ್ ನಾನು ಮಾಡಲ್ಲ, ಆಯಿತು ಹೋಗು ಅಂತಂದರು. ನಾನು ಹೋಗಿದ್ದೆ ಅವತ್ತು ಒಂದು 500 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಪೇಮೆಂಟು ಅಂತ ಹೇಳಿದರು, 500 ರೂಪಾಯಿ ಕೊಡ್ತಾರೆ ಅಂತ ಹೇಳಿದರು. ಮಧ್ಯಾಹ್ನದವರೆಗೂ ಇದ್ದೆ, ಆಮೇಲೆ ತಿರುಗಿ ವಾಪಸ್ ಬಂದ್ಬಿಟ್ಟೆ. ಹಿಂಗೆಲ್ಲ ಇಷ್ಟು ಈ ಥರ ಒಂದು ಅವಮಾನಗಳೆಲ್ಲ ಸುಮಾರು ನಡೆದಿರತ್ತೆ. ಸೊ ಕಣ್ಣೀರು ಅತ್ತಿದ್ದುಂಟ ಯಾವತ್ತಾದರೂ ಕೂತ್ಕೊಂಡು? ಹಾಂ ಮೇಡಮ್, ಈಗ ಬಂದೆ, ಬಂದ್ಬಿಟ್ಟು ಅವಕಾಶಗಳು ಸಿಗಲಿಲ್ಲ. ಅವಕಾಶಗಳು ಸಿಗದೇ ಇದ್ದಾಗ ನಾನು ನಿರ್ದೇಶನ ತಂಡದಲ್ಲಿ ಕೆಲಸ ಮಾಡಿದೆ. ಸಿನಿಮಾ ಅಂದರೆ ಕಂಪ್ಲೀಟ್ ತಿಳ್ಕೊಂಬೋಣ ಫಸ್ಟು ಅಂತ ಮನಸ್ಸಿಗೆ ಬಂತು. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದು ತುಂಬ ಕಷ್ಟ, ಪ್ರತಿಯೊಂದು ವಿಭಾಗನೂ ನೋಡ್ಕೊಬೇಕಾಗತ್ತೆ. ಅಲ್ಲಿ ಕರೆದ್ರೆ ಎಲ್ಲ ಓಡಬೇಕು, ಅವ್ರನ್ನ ಕರ್ಕೊಂಬರ್ಬೇಕು, ಹಿಂದೆ ಜನ ಬರ್ದಿದ್ದಂಗೆ ಫೀಲ್ಡ್ ಕ್ಲಿಯರ್ ಮಾಡಬೇಕು. 2-3 ವರ್ಷ ಮಾಡಿದೆ. ಮತ್ತೆ ಮನೆಯಲ್ಲೂ ಪ್ರೆಷರ್ ಸ್ಟಾರ್ಟ್ ಆಯಿತು, ಏನು ಮಾಡ್ತಾ ಇದೆಯಾ ಅಂತ ಫೋನ್ ಮಾಡಿ ಬೈಯೋರು. ಫ್ರೆಂಡ್ ಸರ್ಕಲಲ್ಲೂ ಯಾರೂ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಆಗ ಇದು ಕೆಲಸ ರೂಮಲ್ಲೇ ಕೂತಾಗ ಆಲೋಚನೆಗಳು ಬಂದಾಗ ಅತ್ತಿದ್ದು ಉಂಟು ಸುಮಾರು ಸರಿ ಏನಾಗ್ತಾ ಇದೆ. 5-6 ವರ್ಷ ಆಯಿತು ಈಗ ಬಂದು ಬೆಂಗಳೂರಿಗೆ ಬಂದು ಒಂದು 5-6 ವರ್ಷದ ಮೇಲಾದ್ಮೇಲೂ ನಿಮ್ಗೆ ಏನು ಒಂದು ಗ್ರೋತ್ ಇಲ್ಲ ಅಂದಾಗ ಭಯ ಸ್ಟಾರ್ಟ್ ಆಗುತ್ತೆ. ಜೀವನ ಏನು, ನೆಕ್ಸ್ಟ್ ಏನು, ಮನೆಯವರು ಸಹ ನಮ್ಮ ಮೇಲೆ ಒಂದು ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸು ಮಾತಾಡ್ತಿರೋದು ಕಿವಿಗೆ ಬೀಳುತ್ತೆ, ಏ ಅವನೇನು ಮಾಡ್ತಾ ಇದ್ದಾನೋ ಸಿನಿಮಾ ಅಂತ ಬಂದ ಏನು ಸುಮ್ಮನೆ ವೇಸ್ಟ್ ಆಗ್ಬಿಟ್ಟ ಅಂತ ಫ್ರೆಂಡ್ಸ್ ಮಾತಾಡ್ತಾರೆ. ರಿಲೇಷನ್ಸ್ ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗೋಕ್ಕಾಗಲ್ಲ, ಬರೀ ಅದನ್ನೇ ಕೇಳ್ತಾರೆ, ಏನು ಮಾಡ್ತಾ ಇದೆಯಾ, ಏ ಸಿನಿಮಾ ಮಾಡ್ತಾವನಂತೆ, ಏನು ಮಾಡ್ತಾವನೋ ಏನೋ ಅಂತ ಬೈಕೊಂಡಲ್ಲ ಅಲ್ಲೆಲ್ಲೇ ಓಡಾಡ್ತಿರ್ತಾರೆ ಕೇಳ್ಸೋತಾರ. ಅವಾಗ ಅದನ್ನೆಲ್ಲ ನೆನೆಸ್ಕೊಂಡು ಫಂಕ್ಷನ್ಸ್ಗೆ ಹೋಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಎಷ್ಟೋ ಫಂಕ್ಷನ್ಸ್ಗೆ, ಯಾವ ಮದುವೆಗಳಿಗೆ ಹೋಗಿಲ್ಲ ನಾನು ಒಂದು 5-6 ವರ್ಷ. ಮನೆಯವ್ರು ಯಾವುದೋ ತುಂಬ ಇಂಪಾರ್ಟೆಂಟ್ ಅಂದಾಗ ಹೋಗ್ತಾ ಇದ್ದೆ ಅಷ್ಟೇ. ಹಿಂಗೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಒಂದು ಅವಾಗವಾಗ ಅಂದರೆ ತುಂಬ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆದಾಗ ತುಂಬ ಹತ್ತಿದ್ದುಂಟು, ಮನೇಲಿ ಒಬ್ಬನೇ ಹತ್ತಿದ್ದುಂಟು. ಓಕೆ, ಸೊ ಜಿಗುಪ್ಸೆ ಏನಾದರೂ ಬಂತ ನಡುವೆ? ಬಿಕಾಸ್ ಕಣ್ಣೀರ್ ಬಂತು ಅಂದರೆ ಅಲ್ಲಿ ಆಗಲೇ ಒಂಥರ ನೆಗೆಟಿವಿಟಿ ಫೀಲ್ ಆಗಿ, ನೆಗೆಟಿವಿಟಿ ಅನ್ನೋದಕ್ಕಿಂತ ಏನೋ ಸೋತ್ವೇನೋ ಆತಂಕ ಆ ಥರದ್ದು ಶುರುವಾಗಿರುತ್ತೆ.
ಏನು ಬೇಡಪ್ಪ ವಾಪಸ್ ಏನಾದ್ರು ಕೆಲ್ಸಕ್ಕೆ ಹೋಗ್ಬಿಡೋಣ ಅಂತ ಇಲ್ಲ, ಅದೊಂದು ನನಗೆ ಇದುವರೆಗೂ ವಾಪಸ್ ಹೋಗ್ಬಿಡೋಣ ಅಂತ ಒಂದ್ಸರಿನೂ ನನಗೆ ಅನ್ಸಿಲ್ಲ. ಮತ್ತೆ ಫ್ರೆಂಡ್ಸ್ ಕೇಳ್ತಿರ್ತಾರೆ ತಪ್ಪು ಮಾಡದೆ ಅಂತ ಅನಿಸ್ತಾ ಇದೆಯಾ ನಿನಗೆ ಅಂತ ಕೇಳ್ತಿದ್ರು ಒಂದೆಷ್ಟೋ ಸರಿ. ಯಾವಾಗಾದ್ರೂ ತುಂಬಾ ಬೇಜಾರದಾಗ ಹಳೆ ಫ್ರೆಂಡ್ಸ್ ಮರಿಬಾರ್ದು ಅಂದಾಗ ಎರಡ್ ಮೂರು ವರ್ಷಕ್ಕೊಂದ್ಸರಿ ಹೋಗಿ ಭೇಟಿ ಮಾಡ್ತಾ ಇದ್ದೆ. ಅವಾಗ ಏನ್ ತಪ್ಪು ಮಾಡದೆ ಅನಿಸ್ತಾ ಇದೆಯೋ, ಹಾ ಬಿಟ್ಬಂದ್ಬಿಟ್ಟೆ ಕೆಲ್ಸನಾ ಅಂತಂದ್ರು. ನಾನು ಮಗ ಹೌದು ಮಗ ಅನ್ಬಿಟ್ಟು ಸುಮ್ಮನೆ ಅನ್ಬಿಟ್ಟು ಬರ್ತಾ ಇದೆ ಅವ್ರ ಹತ್ರ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಏಯ್ ನನಗೆ ಯಾವತ್ತೂ ತಪ್ಪು ಮಾಡ್ದೆ ಅನ್ಸಿಲ್ಲ, ನಾನು ಏನೋ ಸಾಧಿಸ್ ತೋರಿಸ್ತೀನಿ ಅಂತ ಅವ್ರು ಹೇಳಕ್ಕಾಗತ್ತಾ? ಹಾ ಹೌದು ಕಣ ಅನಿಸ್ತಾ ಇದೆ, ಯಾಕಾದ್ರೂ ಬಂದೆ ಅಂತ ಅನಿಸ್ತಾ ಇದೆ ಬಂದ್ಬಿಡ್ತಾ ಇದೆ. ಬಟ್ ಮನ್ಸಲ್ಲಿ ಇದುವರೆಗೂ ಒಂದ್ಸರಿನೂ ಯಾಕೆ ಕೆಲಸ ಬಿಟ್ಟು ಬಂದೆ, ಯಾಕೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂತ ಅನಿಸು ಇಲ್ಲ. ಏನಾದ್ರೂ ಮಾಡಲೇಬೇಕು ಅಂತ ನಿಂತ್ಕೊಂಡೆ. ಓಕೆ, ಸೊ ಈಗ ನಿಮ್ಮ ಜೀವನದ ಬಗ್ಗೆ ನಾನು ಮತ್ತೆ ಮಾತನ್ನ ಆರಂಭಿಸೋಕೆ ಶುರುವಾದರೆ, ಬೆಂಗಳೂರಿಗೆ ಬರ್ತೀರಾ, ಒಂದು ಕಡೆ ಕೆಲಸ ಸೇರ್ಕೊಳ್ತೀರಾ, ಸೊ ಆ ಕೆಲಸ ಬಿಡಬೇಕು ಅಂತ ನಿರ್ಧಾರ ಮಾಡ್ತೀರಾ. ಮನೆಯಲ್ಲಿ ಒಪ್ಪಿಗೆ ಇತ್ತಾ, ಮನೆಯಲ್ಲಿ ತಿಳಿಸಿದ್ರಾ ನೀವು ಕೆಲಸ ಬಿಡ್ತೀನಿ ಅಂತ? ಬಿಕಾಸ್ ಯಾರೇ ಆಗಲಿ ಪೇರೆಂಟ್ಸ್ ಬೆಂಗಳೂರಲ್ಲಿದ್ದಾರೆ, ಮಕ್ಕಳು ಅಂದರೆ ಏನೋ ದುಡಿತಾರೆ, ಏನೋ ಮಾಡ್ತಾರೆ, ಅದು ಕ್ವೈಟ್ ಕಾಮನ್ ಎಲ್ರಿಗೂ. ಆಮೇಲೆ ಫಿಲಮ್ ಇಂಡಸ್ಟ್ರಿ ಅಂದಿದ ತಕ್ಷಣ ಅಟ್ ಸೇಮ್ ಟೈಮ್ ಒಂದು ನೆಗೆಟಿವಿಟಿ ಬಂದೇ ಬರುತ್ತೆ, ಏನಾಗ್ತಾರೋ ಏನು ಮಾಡ್ತಾರೋ ಅನ್ನೋದು. ಸೊ ನಿಮ್ಮ ಮನೆ ಸಿಚುವೇಶನ್ ಹೇಗಿತ್ತು? ಆ್ಯಕ್ಚುಲಿ ನಾನು ಕೆಲಸ ಬಿಟ್ಟಿದ್ದು ಮನೇಲಿ ಹೇಳಲೇ ಇಲ್ಲ, ಒಂದು 6-7 ಮಂತ್ಸ್ವರೆಗೂ ನಾನು ಕೆಲಸ ಬಿಟ್ಟಿದ್ದೀನಿ ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ಡಿಸಿಷನ್ ಸಡನ್ ಆಗಿದ್ದರಿಂದ ಅವ್ರು ಒಪ್ತಾನೂ ಇರಲಿಲ್ಲ ಕೆಲಸ ಬಿಡ್ತೀನಿ ಅಂದರೆ. ಆ ಟೈಮಲ್ಲಿ ಏನಾದರೂ ಅವರು ಏನಾದರೂ ಹೇಳ್ಬಿಟ್ರೆ ನನ್ನ ಮನಸ್ಸು ಮತ್ತೆ ಬದಲಾಗ್ಬಿಡುತ್ತೆ, ಮತ್ತೆ ಕೆಲಸಕ್ಕೆ ಹೋಗ್ಬಿಡ್ತೀನಿ. ಫ್ಯಾಮಿಲಿ ಎಮೋಷನ್ಸ್ ಜಾಸ್ತಿ ಅಲ್ವಾ ನಮಗೆಲ್ಲ, ಹಾಗಾಗಿ ಬಿಟ್ಬಿಡೋಣ ಆಮೇಲೆ ಏನಾಗುತ್ತೆ ಫೇಸ್ ಮಾಡೋಣ. ಫಸ್ಟ್ ಅದೇ ಒಂದು ಡಿಸಿಷನ್ ಇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡ್ಬಿಟ್ಟು ಆಮೇಲೆ ಏನು ಆಗುತ್ತೆ ಫೇಸ್ ಮಾಡಬೇಕು ಅಂತ ನಿಂತ್ಕೊಬೇಕಾಗತ್ತೆ. ಇಲ್ಲಾಂದರೆ ತುಂಬ ವರ್ಷಗಳು ಕಳೆದೋಗ್ಬಿಟ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಒಂದು ಸಾಧನೆ ಅಂತ ತಲೆಯಲ್ಲಿದ್ದಮೇಲೆ ಕರೆಕ್ಟ್ ಟೈಮಲ್ಲಿ ಡಿಸಿಷನ್ ತೊಗೊಬೇಕು ಅಂತ ಅನಿಸ್ತು. ಸೊ ಆ ಟೈಮಲ್ಲಿ ಕೆಲಸ ಬಿಟ್ಟು ಬಂದೆ, ಮನೆಗೆ ಮನೆಯವ್ರಿಗೆ ಆಮೇಲೆ ಕನ್ವಿನ್ಸ್ ಮಾಡೋಣ ಏನಾದರೂ ಮಾಡಿ ಅಂತ ಡಿಸೈಡ್ ಮಾಡ್ಕೊಂಡು ಬಿಟ್ಟು ಬಂದೆ. ಒಂದು 6 ಆದಮೇಲೆ ಗೊತ್ತಾಯಿತು ಮನೆ ಆ್ಯಕ್ಚುಲಿ ಪ್ಲಾನ್ ಮಾಡಿ ಮನೆಗೆ ಕರೆದ್ರು ಕೆಲಸ ಬಿಟ್ಟಮೇಲೆ. ಆಯ್ತು ಬಾ ಬಿಟ್ಬಿಡಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ ಕರೆದ್ರು. ಸರಿ ಅಂದ್ಬಿಟ್ಟು ನಾವು ಒಪ್ಬಿಟ್ರಲ್ಲ ಅಂತ ಒಂದು 2 ಫೋನ್ ಮಾಡಿ ಯಾಕೆ ಬಿಟ್ಟೆ, ಬೇರೆಯವ್ರ ಕಂಪ್ನಿ ಹುಡುಕು, ಅವ್ರ ಫ್ರೆಂಡ್ಸ್ ರೆಫರೆನ್ಸ್ ಎಲ್ಲ ಕೊಡೋರು, ಇವ್ರಿಗೆ ಫೋನ್ ಮಾಡು, ಇವ್ರಿಗೆ ನಿಂದು ಇದು ಕಳಿಸು, ರೆಸ್ಯೂಮೆ ಕಳಿಸು ಅಂತೆಲ್ಲ ಮಾಡಿದ್ರು. ನಾನು ಸುಮ್ಮನೆ ಕಳಿಸ್ತಾ ಇದ್ದೆ, ಅವರು ಖುಷಿಗೋಸ್ಕರ ಒಂದು 2 ಕಡೆ ಕಳಿಸ್ದೆ. ನೋಡ್ತಾ ಇದಾರಂತೆ ನೀನು ಹುಡುಕ್ತಾ ಇರು ಅಂತೆಲ್ಲ ಹೇಳೋರು. ಸರಿ ಸರಿ ಅಂದ್ಬಿಟ್ಟು ಮನೆಗೆ ಬಾ ಅಂತಂದ್ರು. ಸರಿ ಅಂತ ಮನೆಗೆ ಹೋದೆ. ಅವ್ರಿಗೆ ಆಲ್ರೆಡಿ ಒಂದು ಸ್ವಲ್ಪ ಗೊತ್ತಾಗಿತ್ತು ಇವನು ಸಿನಿಮಾ ಫೀಲ್ಡಲ್ಲೇ ಮುಂದುವರಿಬೇಕು ಅಂತ ಪ್ಲಾನ್ ಮಾಡ್ಕೊಂಬಿಟ್ಟಿದ್ದಾನೆ ಅಂತ. ಮನೆಗೆ ಹೋಗಿ ಒಂದು 4-5 ದಿನ ಆಯಿತು, ನಾನು ನಾಳೆ ಹೊರಡ್ತೀನಿ ಅಂದೆ. ಅದಕ್ಕೆ ಹೌದಾ, ಹಾಂ ಸರಿ ಸರಿ ಅಂತಂದ್ರು. ನಾಳೆ ಇನ್ನೇನು ಹೊರಡಬೇಕು ಅಂದಾಗ ಬೀಗ ಹಾಕ್ಬಿಟ್ರು ಮನೇದು. ಮಧ್ಯಾಹ್ನ ಹೊರಡ್ತೀನಿ ಅಂದೆ, ಬೀಗ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ದೀನಿ. ಬೀಗ ಏನಕ್ಕೆ ಅಂದೆ, ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ಫೀಲ್ಡ್ಗೆ ಹೋಗ್ಬಿಟ್ಟು ಹಾಳಾಗೋದು ಬೇಡ, ಏನು ಮಾಡಬೇಡ, ಇಲ್ಲೇ ಅವನ ಕೆಲಸ ನೋಡ್ತೀವಿ, ಇಲ್ಲೇ ಇರು ಅಂತ ದುರ್ಗದಲ್ಲೇ ಕೆಲಸ ನೋಡ್ತೀವಿ, ಇಲ್ಲೇ ಕೆಲಸ ಮಾಡು ಅಂತಂದ್ರು. ನನಗೆ ಸಡನ್ ಆಗಿ ಶಾಕ್ ಆಗಿದೆ, ನಿಂಗೆ ಪ್ಲಾನ್ ಮಾಡ್ಬಿಟ್ರಲ್ಲ ಅಂತ. ಸರಿ ಅಂದ್ಬಿಟ್ಟು ನಾನು ಪ್ಲಾನ್ ಮಾಡಿದೆ, ಒಂದು ದಿನ ಅವತ್ತು ಸುಮ್ಮನೆ ಇದ್ಬಿಟ್ಟೆ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ, ಆವಾಗ ಸಂಜೆ ನೋಗಲ್ಲ ಬಿಡು ಅಂತ ಗೊತ್ತಾಯ್ತಲ್ಲ, ಬೀಗ ಎಲ್ಲ ಓಪನ್ ಮಾಡಿದ್ರು. ನೆಕ್ಸ್ಟ್ ಡೇ ಮಾಮೂಲಿ ಒಂದು ನೈಟ್ ಪ್ಯಾಂಟು, ಒಂದು ಟೀ ಶರ್ಟ್ ಹಾಕೊಂಡೆ, ಮಾಮೂಲಿ ಯಾವ ಚಪ್ಪಲು ಇತ್ತು. ಸರಿ ಹೊರಗೆ ಹೋಗ್ಬರ್ತೀನಿ ಅಂತ ಬಂದವ್, ನಿಂಗೆ ದುಡ್ಡಿತ್ತು, ಒಂದು 200-300 ರೂಪಾಯಿ ದುಡ್ಡಿತ್ತು, ಬಸ್ ಹತ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟೆ ನಾನು. ಯಾವ ಏರಿಯಾದ ಮೇಲೆ 200-300 ರೂಪಾಯಿ ಬಂದ್ಬಿಟ್ರಿ ವಾಪಸ್? ಅವಾಗ ಅಷ್ಟೇ ಇತ್ತು, 124 ರೂಪಾಯಿ ಟಿಕೆಟ್ ಇತ್ತು ಸಾಕು. ಬೆಂಗಳೂರಲ್ಲಿ ಫ್ರೆಂಡ್ ರೂಮ್ ಇತ್ತು, ಅಲ್ಲೇ ಅದೇ ರೂಮಲ್ಲೇ ನಾನು ಉಳ್ಕೊಂಡಿದ್ದು, ಫ್ರೆಂಡ್ ರೂಮಲ್ಲಿ ಇತ್ತು, ಬಟ್ ಲಗೇಜ್ ಎಲ್ಲ ಅಲ್ಲೇ ಊರಲ್ಲಿ ಇತ್ತು. ಆಮೇಲೆ ಶಿರಾ ಬಿಟ್ಟಮೇಲೆ ಫೋನ್ ಮಾಡಿದೆ, ಹೇಳದೇ ಇದ್ರು ತಪ್ಪಾಗತ್ತೆ, ನಾನು ಶಿರಾದಲ್ಲಿ ಇದ್ದೀನಿ, ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ, ಆಯ್ತಪ್ಪ ಬಾ ಲಗೇಜ್ ಆದ್ರೆ ತೊಗೊಂಡು, ಆಯ್ತು ಬಾ ನಿನ್ನೇನು ತಡೆಯಲ್ಲ ಅಂತಂದ್ರು. ಇಲ್ಲ ಇಲ್ಲ ಬರ್ತೀನಿ, ಇನ್ನೊಂದು ವಾರ ಬಿಟ್ಟು ಬರ್ತೀನಿ, ಯಾಕೋ ಇರಬೇಕು ಅಂತ ಅನಿಸ್ಲಿಲ್ಲ ಅಂತಂದ್ರೆ. ಸರಿ ಅಂತ ಸುಮ್ಮನೆ ಆದ್ರು, ಇನ್ನೊಂದ್ಸರಿ ಹೋದ ಇನ್ನೊಂದ್ಸರಿ ಲಾಕ್ ಮಾಡಿದ್ರು, ಅದೇ ಮಾಡಿದ್ರು ಮತ್ತೆ ಪ್ಲಾನ್, ಮತ್ತೆ ನಾವು ಹಂಗೆ ಮಾಡಿದೆ, ಅವತ್ತಿಂದ ಸುಮ್ಮನೆ ಆಗ್ಬಿಟ್ರು. ಎಷ್ಟು ಹಿಡಿದಿಟ್ರು ವಾಪಸ್ ಹೋಗಿ. ಆಮೇಲೆ ತಿರ್ಗಾ ಬಿಡು ಅಂತಂದ್ರು ಮಧ್ಯದಲ್ಲೂ. ಆಮೇಲೆ ನಾನು ಹೇಳಿದೆ, ಮಾಡಿದ್ರೆ ಇದೇ ಫೀಲ್ಡಲ್ಲಿ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಬೇರೆ ಕಡೆ ಹೋದ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ, ಆಸೆ ಇರೋದಿಲ್ಲ, ಆಸಕ್ತಿ ಇರೋದಿಲ್ಲ, ಸೊ ನೀವೆಷ್ಟೇ ತಡೆದ್ರು ಆಗ್ತಾ ಇಲ್ಲ, ನನ್ನ ಕೈಲೇ ಆಗ್ತಾ ಇಲ್ಲ ಅಂತಂದೆ. ಅವಾಗ ಕನ್ವಿನ್ಸ್ ಆದ್ರು ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಅವಾಗ ಅವಾಗ ಏನಾದರೂ ಕೇಳ್ತಾ ಇರ್ತಾರೆ ಅಷ್ಟೇ. ಸೊ ಈಗ ನೀವು ಸಪ್ರೇಟ್ ಜೀವನ ಶುರು ಮಾಡ್ತೀರಾ ಬೆಂಗಳೂರಿಗೆ ಬಂದಾಗ, ಅವಕಾಶ ಅನ್ನೋದು ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ಯಾಲೆಂಟ್ ಎಷ್ಟಿರುತ್ತೋ ಅದಕ್ಕೆ ತಕ್ಕಂಥ ಅವಕಾಶಗಳು ಭಾರಿ ಇಂಪಾರ್ಟೆಂಟ್ ಅಂತ ನಾವು ನಂಬುವಂಥದ್ದು. ಸೊ ನೀವು ಮೊದಲನೇದಾಗಿ ಕೆಲಸ ಶುರು ಮಾಡೋಕ್ಕೆ ಶುರುವಾದಂತಹ ದಿನಗಳು, ಏನು ಕೆಲಸ ಮಾಡೋಕ್ಕೆ ಶುರುವಾದ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಆ ದಿನಗಳ ಬಗ್ಗೆ ಮಾತಾಡೋದಾಗ? ಸಿನಿಮಾ ಇಂಡಸ್ಟ್ರಿಯಲ್ಲಿ ಜಸ್ಟ್ ಅದೇ ಅವಕಾಶಗಳಿಗೋಸ್ಕರ ಹುಡುಕ್ತಾ ಇದ್ದಿದ್ದೆ, ಹೋಗ್ಬಿಟ್ಟು ಏನಾದರೂ ನಟನೆ ಸಿಗ್ಬೋದಂತ, ಏನಾದರೂ ಅವಕಾಶ ಸಿಗ್ಬೋದಂತ ಪ್ರತಿ ಆಫೀಸು ಅಲ್ದಿದ್ದೆ, ಸಿಗ್ತಾ ಇರಲಿಲ್ಲ. ಆಮೇಲೆ ತಿರ್ಗಾ ಗಾಡಿ ಏನಾದರೂ ಗಾಡಿ ಬೇಕಂತ ಇವತ್ತು ಶೂಟಿಂಗಲ್ಲಿ ಅಂದಾಗ ಗಾಡಿ ತೊಗೊಂಡೋಗೋದು, 300 ರೂಪಾಯಿ ಕೊಡ್ತಾರಂತ ಗಾಡಿ ನಿಲ್ಲಿಸ್ಬಿಟ್ಟು ಬರೋದು. ಆಮೇಲೆ ತಿರ್ಗಾ ಚಿಕ್ಕಪುಟ್ಟದ ಏನಾದರೂ ಕೆಲಸಗಳು, ಚಿಕ್ಕಪುಟ್ಟ ಕೆಲಸಗಳು ಸಿನಿಮಾದಲ್ಲೇ ಏನಾದರೂ ಅದು ಇದು
ಬಿಹೈಂಡ್ ದಿ ಕ್ಯಾಮ್ರಾ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದೆ. ಅಲ್ಲೇನೋ ಹುಡುಗರು ಬೇಕಂತೆ ಸ್ವಲ್ಪ ಸೆಟ್ ಪ್ರಾಪರ್ಟೀಸ್ ಎಲ್ಲ ಜೋಡಿಸ್ಲಿಕ್ಕೆ ಅದು ಇದು ಅಂದಾಗ ಸರಿ ಅಂದ್ಬಿಟ್ಟು ಹೋಗೋದು. ಅಂದ್ರೆ ಒಟ್ಟಿನಲ್ಲಿ ಬದುಕಬೇಕು ಫಸ್ಟ್ ಫಸ್ಟ್ ಒಂದು 2-3 ವರ್ಷ ಹೇಗಾದ್ರೂ ಸಸ್ಟೈನ್ ಆಗ್ಬಿಟ್ರೆ ಬೆಂಗಳೂರಲ್ಲಿ ಪರಿಚಯ ಆಗುತ್ತೆ. ಪರಿಚಯದಿಂದ ಒಂದಷ್ಟು ನಮ್ಗೆ ಆಮೇಲೆ ಕೆಲಸಗಳು ಚೆನ್ನಾಗಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಐಡಿಯಾ ಇತ್ತು. ಸೊ ಫಸ್ಟ್ ಸಸ್ಟೈನ್ ಆಗ್ಬಿಡೋಣ 2 ವರ್ಷ, ಏನೇ ಕಷ್ಟ ಆಗಲಿ ಅಂದ್ಬಿಟ್ಟು ಎಷ್ಟೇ ಕಷ್ಟ ಆದ್ರೂ ಒಂದು 2-3 ವರ್ಷ ಯಾವುದೇ ಕೆಲಸ ಬಂದ್ರು ಬಿಡದೆ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಜೀವನ ತಳ್ತಾ ಇದ್ದಿದ್ದು. ಆಮೇಲೆ ಒಂದು ಸರ್ಕಲ್ ಬಿಲ್ಡ್ ಆಯ್ತು ಆಕ್ಚುಲಿ. ಓಕೆ, ಆ ಸರ್ಕಲ್ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ ನಿಮ್ಮ ಹತ್ರ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಸಿನಿಮಾ ಕ್ಷೇತ್ರ ಅಥವಾ ಚಿತ್ರರಂಗ ಯಾವತ್ತೂ ರೆಡ್ ಕಾರ್ಪೆಟ್ ಹಾಸಿಕರಲಿಲ್ಲ. ಅಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೋ ಅಷ್ಟು ನಿರಂತರವಾಗಿ ಒಂದು ಲಾಂಗ್ ಡ್ಯೂರೇಷನ್ ಅಲ್ಲಿ ಸಸ್ಟೈನಬಿಲಿಟಿ ಸಿಕ್ಕೇ ಸಿಕ್ಕಿರತ್ತೆ. ಯಾಕಂದ್ರೆ ಈಗಾಗಲೇ ನಾವು ಬಹುದೊಡ್ಡ ಸ್ಟಾರ್ಗಳನ್ನ ನೋಡ್ತಾ ಇರ್ತೀವಿ, ಅವ್ರು ಕೂಡ ಪ್ರಾರಂಭದ ದಿನಗಳಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ಅವರ ಒಂದು ಹಾದಿಯನ್ನ ಕಂಡುಕೊಂಡಿದ್ದಾರೆ ಅಂತ. ಸೊ ಹಾಗಾದ್ರೆ ಇವರ ಹಾದಿ ಹೇಗಿತ್ತು, ಪ್ರಪ್ರಥಮವಾಗಿ ಇವರು ನಟನೆ ಅಂತ ಮಾಡಿದ್ದು ಯಾವಾಗ, ಜೊತೆಗೆ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ ಟ್ರೋಲ್ ಮಾಡ್ತಾರಲ್ಲ ಯಾಕೆ ಸಿಕ್ಕಾಪಟ್ಟೆ ಇವರು, ಅದರಲ್ಲೂ ಹೆಣ್ಣುಮಕ್ಳನ್ನ ಅಂತ ನಾನು ಆ ಕ್ವಶನ್ ಕೇಳಲೇಬೇಕು ಅವ್ರಿಗೆ. ಸೊ ಚೇತನ್ ಚಿತ್ರದುರ್ಗ ಅವರ ಜೊತೆ ನಾವು ಇವತ್ತು ಮಾತನಾಡ್ತಾ ಇದೀವಿ. ಅವರ ಬದುಕಿನ ಪುಟಗಳನ್ನ ತಿರುವಿ ಹಾಕುವಂತಹ ಕೆಲಸ, ಮೆಲುಕು ಹಾಕುವಂತಹ ಕೆಲಸ ಇವತ್ತು ನಮ್ಮ ಕಚೇರಿಯಲ್ಲಿ ಹಬ್ಬದ ದಿನ ನಡೀತಾ ಇದೆ. ಸೊ ಹಬ್ಬದ ಸಂಭ್ರಮ ಮತ್ತು ಒಂದು ಸಾಧನೆ ಅನ್ನುವಾಗ ಎಷ್ಟೆಲ್ಲ ಅಡೆತಡೆಗಳು ಇದ್ದೇ ಇರುತ್ತೆ, ಅದನ್ನೆಲ್ಲ ಮೀರಿ ಹೋದಾಗ ನಮ್ಗೆ ಯಶಸ್ಸು ಅನ್ನೋದಿರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ನಾವು ಇವತ್ತು ಕನ್ಸಿಡರ್ ಮಾಡಬಹುದು ಅವರನ್ನ. ಸೊ ಅವರ ಸಾಧನೆ ಹಾದಿ ಹೀಗೆ ಸಾಕ್ತಾ ಇರಲಿ ಅಂತ ಹೇಳ್ತಾ ಮಾತುಕತೆ ಮುಂದುವರ್ಸೋಣ. ಸೊ ಚೇತನ್, ನಿಮಗೆ ನಟನೆ ನೀವಾಗ್ಲೇ ಹೇಳ್ತಾ ಇದ್ರಿ, ಅದನ್ನ ಹೊರತುಪಡಿಸಿ ಬ್ಯಾಕ್ ಡ್ರಾಪ್ ಬ್ಯಾಕ್ ಎಂಡ್ ವರ್ಕ್ ಗಳನ್ನೆಲ್ಲ ಮಾಡ್ತಾ ಇದ್ದೆ ಅಂತ. ಸೊ ನಟನೆಯ ಪ್ರಥಮ ಅವಕಾಶ ನೆನಪಿದ್ಯಾ, ಆ ಕ್ಷಣ ನೆನಪಿಸ್ಕೊಳ್ಬಹುದಾ? ಯಾರಾದ್ರೂ ಒಬ್ರು ಕರೀತಾರಲ್ಲ ಒಂದ್ ಇತರದ ಒಂದ್ ಕ್ಯಾರೆಕ್ಟರ್ ದ ಬನ್ನಿ ಮಾಡ್ತೀರಂತ. ಹೌದು ಮೇಡಮ್, ನೆನಪಿದೆ. ಉದಯ ಟಿವಿಲಿ ಒಂದು ಕಾರ್ತಿಕ ದೀಪ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಮಧ್ಯಾಹ್ನ 1:30 ಬರ್ತಾ ಇತ್ತು ಅದು. ಅದರಲ್ಲಿ ಒಂದು ಅವಕಾಶ ಸಿಕ್ತು, ದಡ್ಡ ಅನ್ನೋ ಒಂದು ಪಾತ್ರ, ಕಂಟಿನ್ಯೂಟಿ ಪಾತ್ರ, ಡೈಲಾಗ್ ಇರುವಂತ ಪಾತ್ರ. ತುಂಬಾ ಖುಷಿ ಆಯ್ತು, ಒಂದು ಸೆಟ್ಗೆ ಹೋದಾಗ ಒಬ್ಬ ಕಲಾವಿದನಾಗಿ ಹೋದಾಗ ತುಂಬಾ ಖುಷಿ ಅನಿಸ್ತು. ಮೇಕಪ್ ಹಾಕ್ಸ್ಕೊ ಬನ್ನಿ ಸರ್ ಅಂತ ಕರೆದ್ರು, ಮೇಕಪ್ ಅದೊಂದು ಫೀಲ್ ಇರತ್ತಲ್ಲ, ಈಗ ಸಿನಿಮಾದಲ್ಲಿ ನೋಡಿರ್ತೀವಿ ಯಾರು ಆರ್ಟಿಸ್ಟ್ ಸರ್ ಸೆಟ್ ರೆಡಿ ಇದೆ ಮೇಕಪ್ ಹಾಕ್ಸ್ಕೊ ಬನ್ನಿ ಅಂತಂದಾಗ ಆ ತರ ಫೀಲ್, ಮೇಕಪ್ ಹಾಕ್ಸ್ಕೊ ಬನ್ನಿ ಓ ಓಕೆ ಅಂದ್ಬಿಟ್ಟು ಹೋಗ್ ಕೂತು ಮೇಕಪ್ ಹಾಕ್ಸ್ಕೊ ಸರ್ ಅಂದ್ಬಿಟ್ಟು ಅವರೆಲ್ಲ ಮೇಕಪ್ ಮಾಡಿದ್ರು. ಈಗ ಆಕ್ಟ್ ಮಾಡಿದಾಗ ಖುಷಿ ಆಯ್ತು, ಡೈಲಾಗ್ ಎಲ್ಲ ಕೊಟ್ಟಾಗ ಅದನ್ನ ಹೇಳಿದ್ಮೇಲೆ ಅಂಜನಪ್ಪ ಸರ್ ಅಂತ ಸುಮಾರು ಹಳ್ಳಿ ಗೌಡನ್ ಪಾತ್ರಗಳೆಲ್ಲ ಮಾಡ್ತಿರ್ತಾರೆ ಅವರು, ಆ ಸರ್ ಜೊತೆನೆ ಆಕ್ಚುಲಿ ಫಸ್ಟ್ ಆಕ್ಟಿಂಗ್ ಇದ್ದಿದ್ದು. ಮಾಡಿದಾಗ ಸರ್ ಚೆನ್ನಾಗಿ ಮಾಡಿದ್ನ ಅಂತ ಅವ್ರಿಗೆ ಕೇಳಿದೆ, ಮಾಡ್ತೀಯ ಕಣೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಇಂಪ್ರೂವ್ ಮಾಡ್ಕೊ, ದೊಡ್ಡವ್ರದ್ದು ಅನಿಸಿಕೆ ಕೇಳಬೇಕಲ್ಲ ನಾವು ಹೇಗೆ ಬಂತು ಅಂತ. ಆಮೇಲೆ ಒಂದು ನಿರ್ದೇಶಕರಿಗೆ ಹೋಗಿ ಕೇಳಿದೆ, ಸರ್ ಹೇ ಚೆನ್ನಾಗಿ ಮಾಡ್ತೀಯ, ಮುಂದೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಿ ನಿನ್ನ ಸೀನ್ಸ್ನ, ಹಿಂಗೆ ಚೆನ್ನಾಗಿ ಮಾಡ್ತಾ ಹೋಗು ಅಂತಂದ್ರು. ಸೊ ಆಮೇಲೆ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಆ್ಯಕ್ಚುಲಿ ಒಂದು 6-7 ತಿಂಗಳು ನಡೀತು, ಆಮೇಲೆ ಕಾರಣಾಂತರದಿಂದ ಸೀರಿಯಲ್ ಸ್ಟಾಪ್ ಆಯಿತು. ಆ ಸೀರಿಯಲ್ ನಾನು ಎಡಿಟರ್ ಹತ್ರ ಮಾತಾಡ್ಕೊಂಬಿಟ್ಟು ಒಂದಷ್ಟು ಕ್ಲಿಪ್ಸ್ನ ನಾನು ಕಲೆಕ್ಟ್ ಮಾಡಿಕೊಂಡೆ, ಫಸ್ಟ್ ಆ್ಯಕ್ಟ್ ಮಾಡಿದ್ದು. ಅದರಿಂದ ಆಮೇಲೆ ನೆಕ್ಸ್ಟು ಅವಕಾಶ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಅದನ್ನು ಮಾಸ್ಟರ್ ಅನಂದ್ ಸರ್ ಹೋಗಿ ತೋರಿಸ್ದೆ, ಓಕೆ ಮಾಡ್ತೀಯ ಕಣೆ, ಇನ್ನೊಂದು ರೋಬೋ ಫ್ಯಾಮಿಲಿ ಅವಕಾಶ ಕೊಟ್ಟರು, ಅದರಲ್ಲೂ ಗೆಸ್ಟ್ ಕ್ಯಾರೆಕ್ಟ್ರು, ಮೇನ್ ಲೀಡ್ ಅಂತ ಏನಿರಲ್ಲ, ಗೆಸ್ಟ್ ಪಾತ್ರಗಳು ತುಂಬ ಚೆನ್ನಾಗಿ ಪಾತ್ರಗಳನ್ನ ಬಿಲ್ಡ್ ಮಾಡಿ ಮಾಡಿಸೋರು, ಅವರೇ ಫೋನ್ ಮಾಡ್ಕರಿ ಅವರು, ಏ ನಾಳೆ ಇರುತ್ತೆ ಬಂದ್ಬಿಡು ಚೇತನ್ ಅಂತ ಫೋನ್ ಮಾಡ್ಕರಿ ಅವರು, ಅವ್ರಿಗೂ ನನ್ನ ಮೇಲೆ ಒಂದು ನಂಬಿಕೆ ಬಂತು, ಈ ಹುಡುಗ ಮಾಡ್ತಾನೆ ಅಂತ ಕಾನ್ಫಿಡೆನ್ಸ್ ಬಂತು. ಏನಾದರೂ ಒಂದು ಸ್ವಲ್ಪ ಮುಖ್ಯ ಅನ್ಸೋ ಪಾತ್ರ ಇತ್ತಂದ್ರೆ ಮಾಡಿಸ್ತಿದ್ರು ಅವ್ರು ನನಗೆ. ಆಮೇಲೆ ತಿರ್ಗಾ ನನಗೆ ಯಾಕೋ ಆಮೇಲೆ ಅದನ್ನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕಾಮಿಡಿ ಸೀರಿಯಲ್ಗಳು ಜರ್ಕ್ ಇರುತ್ತಲ್ಲ, ಆ ಜರ್ಕ್ ಎಲ್ಲ ನನಗೆ ಎಡವಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತು ಆಕ್ಚುಲಿ. ಈಗ ಯಾವ್ದೊಂದು ಅಂತ ಹಿಂಗೆ ರಿಯಾಕ್ಷನ್ಗಳು ಕೊಡೋದು ಇರುತ್ತಲ್ಲ, ಅದು ಸಿನಿಮಾಗಳಲ್ಲೂ ಅಷ್ಟೇ, ಸಿನಿಮಾಗಳಲ್ಲಿ ಯಾರಾದ್ರೂ ಅಂತ ರಿಯಾಕ್ಷನ್ ಕೊಡ್ತಾ ಇದೆ, ಆಗ ಏಯ್ ಇಷ್ಟೊಂದು ಯಾಕೆ ರಿಯಾಕ್ಷನ್ ಕೊಡ್ತಾ ಇದ್ದೀರಾ ನೀವು, ಸೀರಿಯಲ್ ಅಲ್ಲಪ್ಪ ಇದು ಸಿನಿಮಾ ಅನ್ನೋರು, ಓ ಸಿನಿಮಾನೇ ಬೇರೆ ಸೀರಿಯಲ್ ಬೇರೆ, ಸೀರಿಯಲಲ್ಲಿ ಬೇರೆ ಥರ ಆ್ಯಕ್ಟಿಂಗ್ ಇರುತ್ತೆ ಸಿನಿಮಾದಲ್ಲಿ ಬೇರೆ ಥರ ಆ್ಯಕ್ಟಿಂಗ್ ಇರುತ್ತೆ ಅಂದ್ಬಿಟ್ಟು ಓಕೆ ಸೀರಿಯಲ್ಗೆ ಹೋದ್ರೆ ಸ್ವಲ್ಪ ಸೀರಿಯಲ್ ಶೈಲಿನ ಆ್ಯಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನನ್ನ ಉದ್ದೇಶ ಇದ್ದಿದ್ದು ಸಿನಿಮಾದಲ್ಲಿ ಚೆನ್ನಾಗಿ ಗುರುತಿಸ್ಕೊಬೇಕು ಅಂತ. ಸೊ ಸಿನಿಮಾ ಅಂದರೆ ಬೇರೆ ಥರ ಅಂದ್ಬಿಟ್ಟು ಸಿನಿಮಾನ ಅನಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸೆಟ್ಗೆ ಹೋದಾಗ ನೋಡ್ತಾ ಇದೆ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾರೆ, ಸಿನಿಮಾದ್ರು ಕಂಪ್ಲೀಟ್ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಇರುತ್ತೆ, ಸೀರಿಯಲಲ್ಲಿ ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ರೆಷನ್ ಜಾಸ್ತಿ ಮತ್ತೆ ಸ್ವಲ್ಪ ವೈಭವೀಕರಿಸಿ ತೋರಿಸ್ತಾರೆ. ಸೊ ಅಂದ್ಬಿಟ್ಟು ಸೀರಿಯಲ್ ಸ್ವಲ್ಪ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಸಿನಿಮಾ ಕೆರೆಗೆ ಬರ್ತಾ ಬಿಡ್ಬೋದು ಅಂತ. ಸೊ ಇನ್ನು ಫ್ರೆಂಡ್ ಸರ್ಕಲ್ ಅಂತ ಹೇಳಿದ್ರೆ ಜೊತೆಗೆ ಕಾಂಟ್ಯಾಕ್ಟ್ ಇಂಪಾರ್ಟೆಂಟ್, ಸೊ ಈ ಒಂದು ಸರ್ಕಲ್ ಹೇಗೆ ಬಿಲ್ಡ್ ಆಯ್ತು, ಯಾರೆಲ್ಲ ನಿಮ್ಗೆ ಹೆಲ್ಪ್ ಆದ್ರು ಈ ತರದ ಆಪರ್ಚುನಿಟೀಸ್ಗಳು ಬರುವಾಗ? ನನ್ನ ಒಬ್ಬ ಕಾಲೇಜ್ ಫ್ರೆಂಡಿಂದಾನೆ ಆ್ಯಕ್ಚುಲಿ ರೈಟರ್ಗಳು ಪರಿಚಯ ಆದ್ರೆ ನನಗೆ, ಪ್ರಶಾಂತ್ ರಾಜಪ್ಪ ಸರ್ ಅಂತ, ಪೊಗರು ಬರೆದಿದ್ದಾರೆ, ಅಧ್ಯಕ್ಷ ಸುಮಾರು ಸಿನಿಮಾಗಳು ಬರೆದಿದ್ದಾರೆ, ಈಗ ಮಾರ್ಟಿನ್ ಸಹ ಬರೀತಾ ಇದ್ದಾರೆ, ರನ್ನಾ ಬರ್ತಿದ್ದಾರೆ, ಅವ್ರ ಪರಿಚಯ ಆಯ್ತು, ತುಂಬಾ ಒಳ್ಳೆ ವ್ಯಕ್ತಿ ನನಗೆ. ಅವರು ನಾನು ಹೊಸಬ ಅಂತಾನು ನೋಡ್ಲಿಲ್ಲ, ಅವರು ಏ ಬನ್ನಿ ಮೀಟ್ ಮಾಡಿ ಯಾವಾಗ ಹೋಗ ಅಂದ್ಬಿಟ್ಟು ಈವೆಂಟ್ಸ್ ಇದ್ರೆ ಕರೆಯೋರು, ಆಡಿಯೋ ರಿಲೀಸ್ ಇದ್ರೆ ಕರ್ಕೊಂಡು ಹೋಗೋರು, ದೊಡ್ಡ ದೊಡ್ಡ ಸಿನಿಮಾ ಫಂಕ್ಷನ್ಸ್ಗೆಲ್ಲ ಕರ್ಕೊಂಡು ಹೋಗೋರು. ಅವಾಗ ನನಗೂ ಒಂದು
ಓಹ್ ಫಂಕ್ಷನ್ಸ್ ಅಂದ್ರೆ ಹಿಂಗಿರುತ್ತೆ, ಸಿನಿಮಾ ಆಡಿಯೋ ರಿಲೀಸ್ ಅಂದ್ರೆ ಹಿಂಗಿರುತ್ತೆ ಅಂತ ಆಯ್ತು. ಸೊ ಅವ್ರ ಸರ್ಕಲ್ ಅಲ್ಲಿ ಇದ್ದಂತ ಸುಮಾರು ರೈಟರ್ಗಳೆಲ್ಲ ಪರಿಚಯ ಸ್ಟಾರ್ಟ್ ಆದ್ರು. ರೋಮಿಯಾ ಚಡ್ಡಿ ದೋಸ್ತ್ ಬರೆದಂಥವ್ರು ಇರ್ಬೋದು, ರಾಗ ಬರೆದಂತ ಸಚಿನ್ ಅವ್ರು ಇರ್ಬೋದು, ಎಲ್ಲ ಪರಿಚಯ ಸ್ಟಾರ್ಟ್ ಆದ್ರು. ಅವಾಗ ನನಗೆ ಒಂದು ಸಿನಿಮಾ, ನಮ್ಮ ಸರ್ಕಲ್ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು, ಲೈಫ್ ಸೂಪರ್ ಅಂತ. ರಂಗ ಇಂಟರ್ಗ ಸರ್ ಅಚ್ಯುತ್ ಕುಮಾರ್ ಸರ್ ಆಕ್ಟ್ ಮಾಡಿದಾರೆ, ಹೊಸ ತಂಡ ಆ ಟೀಮ್ಗೆ ನನ್ನ ಸೇರಿಸಿದ್ರು. ಪ್ರೊಡ್ಯೂಸರು ಬಳ್ಳಾರಿಯವರು ನಮ್ಮ ಹೊಸ ಟೀಮ್ನ ನೋಡ್ಬಿಟ್ಟು ಈ ಹುಡುಗರು ಏನಾದರೂ ಮಾಡ್ತಾರೆ ಅಂತ ಅನ್ಸ್ಬಿಟ್ಟು ಅವರು ಆಕ್ಚುಲಿ 3 crores ಇನ್ವೆಸ್ಟ್ ಮಾಡಿದ್ರು. ಆಗ ನಾನು ಅಲ್ಲಿ ಆಕ್ಟಿಂಗ್ ಕೇಳ್ಕೊಂಡೇ ಹೋಗಿದ್ದು, ಬಟ್ ಸಿನಿಮಾ ಟೀಮ್ನ ನೋಡ್ಬಿಟ್ಟು ಓಕೆ ಇದು ಅವಕಾಶ ನನಗೆ ಕಲೀಲಿಕ್ಕೆ ಸಿನಿಮಾ ಕಂಪ್ಲೀಟ್ ಆಗಿ ಸಿನಿಮಾ ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಳೋಣ ಅನ್ಬಿಟ್ಟು ನಾನು ನಿರ್ದೇಶನ ತಂಡಕ್ಕೆ ನಾನು ಸೇರಿಕೊಂಡೆ. ಆ ಸಿನಿಮಾದಲ್ಲಿ ಒಂದು ಅವಕಾಶ ಬಂತು ಸಾಹಿತ್ಯ ಬರಿಬೇಕು ಅಂತ. ನಾನೊಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸಾಂಗ್ ಬರೆದ್ಕೊಟ್ಟೆ, ಡೈರೆಕ್ಟರ್ಗೆ ಇಷ್ಟ ಆಯ್ತು ಆ ಸಾಂಗ್ ನಾವು ಯೂಸ್ ಮಾಡಿದ್ರು ಫಿಲಮಲ್ಲಿ. ಒಂದು ಸಾಂಗ್ನ ಹರಿಚರಣ್ ಅವ್ರು ಆಡಿದ್ರು, ಇನ್ನೊಂದು ಸಾಂಗು ಒಂದು ಸಾಂಗ್ ಬರೆದಾದ್ಮೇಲೆ ಏ ಇನ್ನೆರಡು ಸಾಂಗ್ ಇದೆ ಕಣ ನೀನು ಬರೀ ಟ್ರೈ ಮಾಡು ಅಂತ ಡೈರೆಕ್ಟರ್ ಅಂದ್ರು. ಮತ್ತೆ ಎರಡು ಸಾಂಗ್ ಬರ್ದೆ, ಅದು ಓಕೆ ಆಗ್ಬಿಡ್ತು. ಒಂದು ಸಾಂಗ್ ಇನ್ನೊಂದು ಸಾಂಗ್ನ ಟಿಪ್ಪು ಸರ್ ಕೈಲಿ ಆಡಿಸಿದ್ರು, ಮತ್ತೆ ಇನ್ನೊಂದು ಸಾಂಗ್ನ ಮ್ಯೂಸಿಕ್ ಡೈರೆಕ್ಟ್ರೇ ಆಡಿದ್ರು ಲೈಫ್ ಸೂಪರ್ ಟೈಟಲ್ ಸಾಂಗ್ನ. ಸೊ ಒಂದು 4 lines ಹೇಳ್ಬೋದಾ ನಮಗೋಸ್ಕರ ನೀವು ಅಂತ ನೀವೇ ಬರ್ದಿರೋದ್ರಿಂದ ತುಂಬಾ ವರ್ಷ ಆಯ್ತದ ಇರ್ಲಿ. ಓಕೆ, ಸೊ ಸಾಂಗ್ಸ್ ನ ಬರಿತಾ ಇದ್ರಿ, ಆಮೇಲೆ ಏನಾಯ್ತು ಮುಂದೆ ಮೂವೀಸ್ ಅಲ್ಲಿ? ಆಮೇಲೆ ತಿರ್ಗಾ ಹಂಗೆ ಈಗ ಒಂದ್ ಸಿನಿಮಾದ ಕೆಲಸ ಮಾಡಿದ್ಮೇಲೆ ಆ ಸಿನಿಮಾ ಸೆಟ್ ಅಲ್ಲಿ ಒಂದಷ್ಟು ಜನ ಕೆಲಸ ಮಾಡೋದ್ ನೋಡಿದ್ರಲ್ಲ, ಈ ಹುಡುಗ ನಾನು ಆ ಫಸ್ಟ್ ಸಿನಿಮಾದಲ್ಲೇ ರಂಗಾಯಣರಿಗೂ ಸರ್ಗೆ ಎಲ್ಲ ಡೈಲಾಗ್ಸ್ ಎಲ್ಲ ಕೊಡ್ತಾ ಇದ್ದೆ, ರೀಡಿಂಗ್ ಕೊಡ್ತಾ ಇದ್ದೆ, ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಅಚ್ಯುತ್ ಕುಮಾರ್ ಸರ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅವ್ರು ಬಂದ್ಬಿಟ್ಟು ಏ ಚೇತನ್ ಯಾವ್ದಪ್ಪ ನೆಕ್ಸ್ಟ್ ಸೀನು ಅಂತ ಅಚ್ಯುತ್ ಕುಮಾರ್ ಸರ್ ಕೇಳೋರು. ಅವಾಗ ಓಕೆ ಇದ್ರಲ್ಲಿ ಸ್ವಲ್ಪ ನಂಗೆ ಹಿಡಿತಾ ಇದೆ, ಆಕ್ಟಿಂಗ್ ಗೊತ್ತಿದ್ರಿಂದ ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ, ಸೀನ್ ಇದು ಸರ್ ನಿಮ್ ಡೈಲಾಗಿದು ಅವ್ರ ಡೈಲಾಗಿದು ಹಿಂಗ್ ಹಿಂಗ್ ಬರುತ್ತೆ ಹಿಂಗ್ ಬಂದು ನಿಂತ್ಕೊಂತೀರಾ ಹಿಂಗ್ ಹೇಳ್ತೀರಾ ಅಂತೆಲ್ಲ ಹೇಳ್ತಾ ಇದ್ದಾನೆ. ಸೊ ಪ್ರತಿದಿನ ಬಂದ್ಬಿಟ್ಟು ಅಚ್ಯುತ್ ಕುಮಾರ್ ಸರ್ ಅಚ್ಯುತ್ ಕುಮಾರ್ ಸರ್ ರಂಗಾಯಣರು ಸರ್ ಎಲ್ಲ ಕೇಳೋರು, ಸೆಟ್ ಅಲ್ಲಿ ಎಲ್ಲರೂ ನೋಡೋರಲ್ಲ ಈ ಹುಡುಗನ ಕೆಲಸ ಗೊತ್ತಿದೆ ಅಂದ್ಬಿಟ್ಟು ನೆಕ್ಸ್ಟ್ ಸಿನಿಮಾ ಕರೆದ್ರು. ಕನ್ನಡಕ್ಕಾಗಿ ಒಂದು ಹೊತ್ತಿ ಸಿನಿಮಾಗೆ ಕರೆದ್ರು. ಆ ಸಿನಿಮಾದಲ್ಲೂ ಸಹ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ತಿರ್ಗಾ ಡೈರೆಕ್ಟರ್ಗೆ ಹೇಳಿದೆ, ಸರ್ ನಾನು ಈ ತರ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಒಂದ್ 2 videos ತೋರಿಸಿದೆ. ಓ ಆಕ್ಟಿಂಗ್ ಎಲ್ಲ ಮಾಡ್ತೀಯಲ್ಲ ಅಂದ್ಬಿಟ್ಟು ಚಿಕ್ಕಣ್ಣ ಮತ್ತೆ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ ನನಗೆ ಮಾಡಿಸಿದ್ರು. ಈ ಸಾಂಗ್ ಅಲ್ಲಿ ಕನ್ನಡಕ್ಕಾಗಿ ಒಂದು ನೋಡಿದ ಸಾಂಗ್ ಅಲ್ಲಿ ಒಮ್ಮೊಮ್ಮೆ ನನ್ನನ್ನು ನಾನೇನೆ ಕೊಲೆಗೈಯುವೆ ಅನ್ನೋ ಸಾಂಗ್ ಅಲ್ಲೂ ಸಹ ನಾನಿದ್ದೀನಿ. ಚಿಕ್ಕ ಪಾತ್ರನೇ ಅಂತ ದೊಡ್ಡವ್ರ ಜೊತೆ ಕೆಲಸ ಮಾಡಿದ್ ತುಂಬಾ ಖುಷಿ ಅನಿಸ್ತು. ಅನ್ನೊಂದು ದಿನ ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡಿದ್ವಿ, ತುಂಬಾ ಖುಷಿ ಅನಿಸ್ತು. ಒಂದೇ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಅದಾದ್ಮೇಲೆ ಮತ್ತೆ ಗೌಡ್ರು ಹೋಟೆಲ್ ಸಿನಿಮಾ ಅಂತ ಪ್ರಕಾಶ್ ರೈ ಸರ್ ಜೊತೆ, ಅನಂತ್ನಾಗ್ ಸರ್ ಜೊತೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದೆ. ನಾನು ಒಬ್ಬನೇ ಹೋಗ್ಬಿಟ್ಟು ಪ್ರಕಾಶ್ ರೈ ಸರ್ದು ಡಬ್ಬಿಂಗ್ ಮಾಡ್ಸ್ಕೊಂಬೋದೆ ಹೈದರಾಬಾದ್ಗೆ. ಆಮೇಲೆ ಅನಂತ್ನಾಗ್ ಸರ್ದು ನಾನು ಒಬ್ಬನೇ ಡಬ್ಬಿಂಗ್ ಮಾಡಿಸಿದೆ, ಡೈರೆಕ್ಟ್ರು ಸಹ ಬರಲಿಲ್ಲ. ನನ್ನ ಮೇಲೆ ನಂಬಿಕೆ ಇತ್ತು, ಮಾಡಿಸ್ತಾನೆ ಇವ್ನ ಹುಡುಗ ಇವ್ನಿಗೆ ಕೆಲಸ ಗೊತ್ತಿದೆ ಅಂತ. ಸೊ ಇಬ್ಬರದ್ದು ಮಾಡಿಸಿದೆ, ಅವ್ರು ಚೆನ್ನಾಗಿ ಮಾಡಿಸಿದೀಯ ಅಂತಂದ್ರು, ಖುಷಿ ಆಯ್ತು. ಲವ್ಲಿ ಲವ್ಲಿ. ಸೊ ನಟನ ಆಗ್ಬೇಕಾ, ನಾಯಕ ನಟನ ಆಗ್ಬೇಕಾ, ಹಾಸ್ಯ ನಟನ ಆಗ್ಬೇಕಾ? ಯಾಕಂದ್ರೆ ನಟನೆಯಲ್ಲಿ ನಾನಾ ವಿಧ ನವರಸಗಳಿದ್ದೇ ಇರುತ್ತೆ. ಸೊ ಅಥವಾ ವಿಲನ್ ಆಗ್ಬೇಕಾ, ಖಳನಟನ ಆಗ್ಬೇಕಾ, ಏನಿತ್ತು ಆಸೆ? ಅವಾಗಿಂದ ನಟನೆ ಬಗ್ಗೆ ಮಾತನಾಡಿದ್ವಿ, ಸೊ ಏನಾಗ್ಬೇಕು ಚೇತನ್ ಅಂತ? ಇಲ್ಲ ನಟನ ಆಗ್ಬೇಕಂತಾನೆ ಆಸಕ್ತಿ ಇದ್ದಿದ್ದು, ಬಟ್ ಪ್ರತಿಯೊಬ್ಬ ನಟನಿಗೆ ಒಂದು ಸಿನಿಮಾ ಒಂದು ಇದರಲ್ಲಿ ಮುಖ್ಯ ಪಾತ್ರ ನಾನೇ ಆಗಿರ್ಬೇಕು ಅಂತ ಆಸೆ ಇರುತ್ತೆ, ಆ ಮುಖ್ಯ ಪಾತ್ರ ನಾನೇ ಮಾಡಬೇಕು ಅಂತ. ನಟ ಅಂದ್ರೆ ನಾಯಕ ನಟ ಅಂತ ಅಂತಲ್ಲ, ಒಂದು ಪ್ರಮುಖ ಪಾತ್ರವನ್ನು ಮಾಡಬೇಕು ಒಂದು ಸಿನಿಮಾದಲ್ಲಿ, ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಅಂದ್ರೆ ಯಾವ ಪಾತ್ರ ಕೊಟ್ಟರು ಮಾಡಬಲ್ಲೆ ಅಂತ ಇದೆ. ಕಾಮಿಡಿ ಸ್ವಲ್ಪ ನನಗೆ ಹಿಡಿತಾ ಇದ್ದಿದ್ರಿಂದ ಫಸ್ಟ್ ಕಾಮಿಡಿಲಿ ಟ್ರೈ ಮಾಡೋಣ, ನನಗೆ ಜನಗಳು ನಗಿಸ್ಬೋದು, ನನ್ನ ಪಂಚಸ್ ನ ಜನ ಒಪ್ಕೋತಾರೆ ಅಂತ ಇತ್ತು, ಹಾಗಾಗಿ ಕಾಮಿಡಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ಏನೇನು ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ ಅಂತ ನಾನು ಮಾತಾಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಟ್ರೋಲ್ ಮಾಡ್ಬೇಕು ಅಂತ ಯಾಕೆ ಬಂತು ತಲೆಗೆ? ಇವಾಗ ಒಂದಷ್ಟು ಜನ ಟಿಕ್ಟಾಕ್ ಗಳಲ್ಲೋ ಅಥವಾ ಬೇರೆ ಬೇರೆ ಈ ತರದ ಒಂದಷ್ಟು ಅಪ್ಲಿಕೇಶನ್ಸ್ ಗಳಲ್ಲಿ ಅವರನ್ನ ಅವ್ರು ಪ್ರಮೋಟ್ ಮಾಡ್ಕೊಳ್ತಾರೆ, ಬಟ್ ಯಾಕೆ ಚೇತನ್ ಬೇರೆಯವ್ರು ಮಾಡಿರೋದನ್ನ ಒಂದ್ ಕಡೆ ಪಾಯಿಂಟ್ ಔಟ್ ಮಾಡ್ತಾರೋ ಅಥವಾ ಅವ್ರನ್ನ ಆಡ್ಕೊಳ್ತಾ ಅವ್ರ ಕಾಲೆಳಿತಾ ಯಾಕೆ ಪ್ರಮೋಟ್ ಆಗಿ ಹೋಗ್ಬಿಟ್ರು ಅಂತ? ಏನಾಯ್ತು ಅಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ನಾನು ಏನು ಇಲ್ಲದೆ ಕೈಚಲ್ಲಿ ಕೂತ್ಕೊಂಡಿದ್ದೆ, ಏನು ಕೆಲಸ ಇರಲಿಲ್ಲ ನನಗೂ. ಸಿನಿಮಾ ಇದು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ, ಬಟ್ ಸಿನಿಮಾದಲ್ಲಿ ಅವಕಾಶಗಳಿಲ್ಲ ಅಂದ್ರೆ ಕಲಾವಿದನಾಗಿ ಯಾರು ಕರೀತಾ ಇಲ್ಲ. ಎಷ್ಟೋ ಕಡೆ ನಾನು ಫೋಟೋ ಕೊಟ್ಟು ಬಂದಿದ್ದೆ, ಎಷ್ಟೋ ಸಿನಿಮಾ ಸೆಟ್ಗಳು ಫೋಟೋ ಕೊಟ್ಟು ಬಂದಿದ್ದೆ. ನೆಕ್ಸ್ಟ್ ಶೂಟಿಂಗ್ ಹೋದಾಗ ನನ್ನ ಫೋಟೋ ಒಂದ್ ಕಡೆ ಸಿಕ್ತು, ಅಲ್ಲೇ ಬಿದ್ದಿತ್ತು ಕೆಳಗಡೆ. ಅಯ್ಯೋ ಇನ್ನೋಜಿ, ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಫೋಟೋ ಕೊಟ್ಟು ಹೋಗಿ, ಇಲ್ಲೇ ಬಿಸಾಕ್ ಹೋಗೋರಲ್ಲ ಅಂತ. ಅವಾಗ ಅನಿಸ್ತು ನಾವು ನಾವಾಗಿ ಗುರುತಿಸ್ಕೊಳ್ದೆ ವರ್ಗೂ ಯಾರು ಬಂದು ನಮ್ಮನ್ನ ಕರೆಯಲ್ಲ ಅಂತ ಅನಿಸ್ತು. ಚೇತನ್ ಒಳ್ಳೆ ಕಲಾವಿದ ಅಂತ ಅವ್ರಿಗೆ ಗೊತ್ತಾದ್ರೆ ನೆಕ್ಸ್ಟ್ ಸಿನಿಮಾ ಯಾವ್ದಕ್ಕಾದ್ರೂ ಕರೀತಾರೆ ಅಂತ. ಸೊ ಯಾವ ಮಾಧ್ಯಮ ಇದೆ ಅಂತ ಯೋಚನೆ ಮಾಡಿದೆ. ಪ್ರತಿಯೊಂದು ಸೆಟ್ ಅಲ್ಲಿ ಪ್ರತಿಯೊಬ್ಬ ನಿರ್ದೇಶಕರನ್ನ ಎದುರಿಗೆ ಹೋಗ್ಬಿಟ್ಟು ಆಕ್ಟ್ ಮಾಡ್ಬಿಟ್ಟು ಬರಕ್ಕಾಗಲ್ಲ. ಮಾಡ್ಬೋದು ಆಡಿಷನ್ಸ್ ಇದ್ ಕಡೆ ಒಂದು 7-8 ಕಡೆ ಮಾಡ್ಬೋದು, ಎಲ್ಲರಿಗೂ ರೀಚ್ ಮಾಡಕ್ಕಾಗಲ್ಲ.
ಆಗ ತುಂಬಾ ಭೂಮಲ್ಲಿ ಇದ್ದಿದ್ದು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಿಂದ ಏನಾದರೂ ಪ್ರೂವ್ ಮಾಡಬಹುದು ಅಂತ ಅನ್ಕೊಂಡೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಟಿಕ್ಟಾಕ್ ತುಂಬಾ ಭೂಮಲ್ಲಿ ಇತ್ತು, ಜಸ್ಟ್ ಒಂದ್ ಪ್ಲಾನ್ ಅಷ್ಟೇ. ಟಿಕ್ಟಾಕ್ ತುಂಬಾ ಭೂಮಿ ಇತ್ತು, ಬಟ್ ಟಿಕ್ಟಾಕ್ ವಿಡಿಯೋಸ್ ನ ತುಂಬಾ ಆಡ್ಕೊಳ್ಳೋರು, ಆಗ ತುಂಬಾ ಜನ ಆಡ್ಕೊಳ್ಳೋರು, ಅವ್ರ ಸ್ಟೇಟಸ್ ಹಾಕ್ಬಿಟ್ಟು ಹೆಂಗ್ ಕುಣಿತ ನೋಡು ಅಂತ ಹಾಕೊಳ್ಳೋರು, ಇನ್ನೊಂದಷ್ಟು ಜನ ಆಡ್ಕೊಳ್ಳೋರು. ತುಂಬಾ ಚೆನ್ನಾಗಿ ವಿಡಿಯೋ ಮಾಡೋದಕ್ಕಿಂತ ಟಿಕ್ಟಾಕ್ ಅಲ್ಲಿ ಒಂದಷ್ಟು ತೆರಲೆ ವಿಡಿಯೋಸು, ಫನ್ ವಿಡಿಯೋಸು, ಕಾಮನ್ ಸೆನ್ಸ್ ಇಲ್ಲದೆ ವಿಡಿಯೋಸ್ ಒಂದಷ್ಟು ಮಾಡ್ತಾ ಇದ್ರು. ಅದನ್ನ ಜನ ಶೇರ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ನನಗೆ ಎಷ್ಟೋ ಬರೋರು ಎಷ್ಟು ಅದಕ್ಕೇನೋ ಒಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟು ಅದ್ ನನಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸೋರು, ಜನ ಇದನ್ನ ಎಂಜಾಯ್ ಮಾಡ್ತಾ ಇದಾರೆ. ಇದನ್ನ ಇಟ್ಕೊಂಡು ನಾನೇನಾದ್ರೂ ನನ್ನ ಶೈಲಿಲಿ ಏನಾದ್ರು ಮಾಡೋಣ ಅಂತ ಅನಿಸ್ತು. ಒಳ್ಳೆ ರೀತಿ ವಿಡಿಯೋಗಳು ನಾನು ಯಾವ್ದು ಟಚ್ ಮಾಡಿಲ್ಲ. ಹೌದು, ಅದಕ್ಕೆ ಕೇಳಿದ್ದು. ಅದ್ರಲ್ಲಿ ಇನ್ನೊಂದು ಕಂಪ್ಲೇಂಟ್ ಏನಂದ್ರೆ, ಚೇತನ್ ಬರೀ ಹುಡುಗಿರ್ನ ಟ್ರೋಲ್ ಮಾಡಿದ್ದೆ ಜಾಸ್ತಿ. ಯಾಕೆ ಹುಡುಗರ್ನ ಯಾಕೆ ಟ್ರೋಲ್ ಮಾಡಿಲ್ಲ? ಹುಡುಗಿರ್ನ ಟ್ರೋಲ್ ಮಾಡ್ಬಿಟ್ರೆ ಬೇಗ ಫೇಮಸ್ ಆಗ್ಬೋದಂತನ? ಇಲ್ಲ ಮೇಡಮ್, ಹುಡುಗಿರೇ ಸ್ವಲ್ಪ ಆ ತರ ಚೇಷ್ಟೆ ವಿಡಿಯೋ ಜಾಸ್ತಿ ಮಾಡಿದ್ರು. ಸೊ ಫಸ್ಟ್ ವಿಡಿಯೋ ಯಾವ್ದು ಆತರ ಟ್ರೋಲ್ ಮಾಡಿದ್ದೀರ, ಅದ್ರ ನೆನಪಿದ್ಯಾ? ಇದು ಆಕ್ಚುಲಿ ಫಸ್ಟ್ ಡ್ಯಾನ್ಸ್ ಏನೋ ಡ್ಯಾನ್ಸ್ ಎಲ್ಲ ಟ್ರೈ ಮಾಡಿದೆ, ಆಗಲಿಲ್ಲ. ಆಮೇಲೆ ಫಸ್ಟ್ ಗಡ್ಡಪ್ಪ ಇಟ್ಕೊಂಡು ಟ್ರೈ ಮಾಡಿದೆ. ಗಡ್ಡಪ್ಪ ಅವ್ರು ಏನ್ ನಡ್ಕೊಂಡು ಹೋಗ್ತಾ ಇರ್ತಾರೆ, ಗಡಪ್ಪ ಎಣ್ಣೆ ತಗೊಂಬ ಗಡಪ್ಪ ಅಂತ ಏನೋ ಅನ್ನೋದು, ಆ ತರದ ಗಡಪ್ಪವ್ರನ್ನ ಇಟ್ಕೊಂಡು ಮಾಡಿದೆ. ಆಮೇಲೆ ತಿರ್ಗಾ ಒಬ್ರು ಅಡಿಗೆ ವಿಷಯವಾಗಿ ಏನೋ ಮಾಡಿದ್ರು, ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಕಬಾಬ್ ಮಾಡಿ. ಅದನ್ನ ಅದೇ ಶೈಲಿನೇ ಹೇಳಿ ನೀವು, ಎಷ್ಟು ಪದ್ಯ ಹೇಳ್ದಂಗ್ ಹೇಳ್ತಿದ್ರ ಹಂಗೆ ಹೇಳಿ. ಹೇಗೆ ಟ್ರೋಲ್ ಮಾಡಿದ್ರ ಹಾಗೆ ಹೇಳಿ. ಇಲ್ಲ, ಇನ್ನೊಂದು ಬೇರೆ ಹೇಳ್ತೀನಿ. ಒಂದು ಅದೇ ತರದ್ದು, ಅದು ಫಸ್ಟ್ ಪಾರ್ಟ್. ಇನ್ನೊಂದು ಪಾರ್ಟ್ ಅಲ್ಲಿ ಒಂದು ವಿಡಿಯೋ ಸಿಕ್ಕಿದ್ ನನಗೆ, ಯಾರೋ ಒಬ್ರು ಹಾಯ್ ಫ್ರೆಂಡ್ಸ್ ಇದು ಕಬಾಬ್ ಫ್ರೆಂಡ್ಸ್, ಇದು ಚಿಕನ್ ಸಾರು ಫ್ರೆಂಡ್ಸ್, ಇದು ಚಪಾತಿ ಫ್ರೆಂಡ್ಸ್, ನಮಗೆ ಗೊತ್ತಿರೋದೆ ಅದು ಅಲ್ವಾ. ಅದಕ್ಕೆ ನಾನು ಏನ್ ಮಾಡಿದ್ರೆ, ಹಾಯ್ ಫ್ರೆಂಡ್ಸ್ ಇದು ಕಬಾಬಾ, ಅಯ್ಯೋ ನೋಡೇ ಇರ್ಲಿಲ್ವೇ, ಕೆಂಪುಗಿರುತ್ತಾ, ಅದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ಇಲ್ವಾ ಇಲ್ವಾ ಅಂತ. ಅನ್ನ ಅಂದಾಗ ಅನ್ನ ವೈಟ್ ಕಲರ್ ಇರುತ್ತಾ, ಬೇಗ ಕೊಳೆ ಆಗ್ಬಿಡಲ್ವಾ. ಓ ಈ ಚಪಾತಿನ ಮೇಲೆಲ್ಲ ಡಾಕ್ ಡಾಕ್ಸ್ ಇರುತ್ತಾ, ಹಿಡ್ದು ಎತ್ತರ ನೋವಲ್ಲ, ನೋವಾಗಲ್ವಾ, ಬೇಜಾರಾಗಲ್ವಾ, ಬೈಯಲ್ವಾ, ಒಡೆಯಲ್ವಾ ಅಂತ ಸುಮ್ಮನೆ. ಇದು ಈ ಚಿಕನ್ ಸಾರನ, ಓ ಚಿಕನ್ ಸಾರಷ್ಟು ನಾ ಮಾಡಕ್ಕಾಗೋದು, ಚಿಕನ್ ಮೇಡಮ್ ಮಾಡಕ್ಕಾಗಲ್ವಾ. ಓಕೆ, ಸೊ ಈ ತರ ಟ್ರೋಲ್ ಮಾಡುವಾಗ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಗಳು ಬಂತ? ಬಿಕಾಸ್ ಟ್ರೋಲ್ ಮಾಡಿಸ್ಕೊಂಡಿರೋ ಆಬ್ವಿಯಸ್ಲಿ ನಿಮ್ಮನ್ನ ಬೈಕೊಳ್ಳೇಬೇಕಲ್ವಾ. ಮೇಡಮ್ ಏನ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವ್ದೇ ವಿಡಿಯೋ ಮಾಡಿ ನೆಗೆಟಿವ್ ಕಮೆಂಟ್ ಬಂದೇ ಬರುತ್ತೆ. ಒಬ್ಬ ಯೋಧನ ಬಗ್ಗೆ ವಿಡಿಯೋ ಮಾಡಿದ್ರು ನಿನಗೋಸ್ಕರ ಯೋಧನ ಯಾಕೆ ಬಳಸ್ಕೊತಾ ಇದೆಯಾ ಅಂತಂತಾರೆ. ರೈತನ ಬಗ್ಗೆ ವಿಡಿಯೋ ಮಾಡಿದ್ರೆ ನೀನೇನು ದೊಡ್ಡ ರೈತನ, ನಿನ್ಗೇನು ಗೊತ್ತಿದೆ ರೈತನ ಬಗ್ಗೆ ಅಂತ ಹೇಳ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಕಾಮನ್. ನನಗೂ ಸಹ ನೆಗೆಟಿವ್ ಕಮೆಂಟ್ಸ್ ಬಂದಿದೆ, ಬಟ್ ಮ್ಯಾಕ್ಸಿಮಮ್ 90% ಗಿಂತ ಎಬೋ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ. ತುಂಬಾ ಜನ ಇಷ್ಟಪಡ್ತಾ ಇದಾರೆ, ಖುಷಿ ಪಡ್ತಾ ಇದಾರೆ ಅಂತ ಅನಿಸ್ತು. ನನ್ನ ವಿಡಿಯೋ ನೋಡಿ ಎಷ್ಟೋ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಬಂದ ನನಗೆ, ಏನೋ ನೋವು ಮರಿತಾ ಇದ್ದೀನಿ, ದುಃಖ ಮರಿತಾ ಇದ್ದೀನಿ, ಈ ತರ ಬೇಜಾರಲ್ಲಿದ್ದೆ, ಡೈವರ್ಸ್ ಆಗಿದೆ, ಈ ತರದೆಲ್ಲ ನನಗೆ ತುಂಬಾ ಕಮೆಂಟ್ಸ್ ಬಂದಿದೆ. ಡೈವರ್ಸ್ ಆಗಿತ್ತು, ನಮ್ಮ ಅಣ್ಣನ ಕಳ್ಕೊಂಡಿದ್ದೆ, ಆ ದುಃಖದಲ್ಲಿದೆ, ಸ್ವಲ್ಪ ರಿಕವರ್ ಆದೆ, ಬೆಳಗಿಂದ ಸಂಜೆ ಕೆಲಸ ಮಾಡಿದ್ಮೇಲೆ ನಿಮ್ಗೆ ನಾನು ನಿಮ್ಮ ವಿಡಿಯೋಸ್ ನೋಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ. ಸೊ ಅನಿಸ್ತು, ನೆಗೆಟಿವ್ ಬಗ್ಗೆ ತಲೆಗೆಡ್ಸ್ಕೊಬೇಕು, ಒಂದಷ್ಟು ತುಂಬಾ ಬೆಸ್ಟ್ ಪಾಸಿಟಿವ್ ಬರ್ತಾ ಇದೆಯಲ್ಲ, ಸೊ ಮಾಡ್ತಾ ಹೋಗೋಣ ಅಂತ ಮಾಡ್ತಾ ಹೋದೆ. ಓಕೆ, ಸೊ ಈಗ ಇದು ತುಂಬಾ ಸ್ಟ್ರೈಟ್ ಕ್ವೆಶ್ಚನ್ ನಾನು ಕೇಳ್ತೇನೆ, ಬಿಕಾಸ್ ಆ ವಿಡಿಯೋ ಅವರ ಒಂದು ಕ್ವಾಲಿಟಿಗೆ ತಕ್ಕಂಗೆ ಅವ್ರು ಮಾಡ್ಬಿಟ್ಟಿರ್ತಾರೆ, ಯಾರೇ ಆಗಿರ್ಬೋದು ಎಕ್ಸ್ವೈಜೆಡ್. ಬಟ್ ನೀವು ಟ್ರೋಲ್ ಮಾಡಿದಾಗ ಅವ್ರಿಗೆ ಏನಾದ್ರೂ ಹರ್ಟ್ ಆಗುತ್ತೆ ಅಂತ ಅನ್ಸ್ಲಿಲ್ವಾ? ಅಥವಾ ಅದನ್ನ ತಗೊಂಡ್ರಿ? ಅಥವಾ ಅಕಸ್ಮಾತ್ ಯಾರಾದ್ರೂ ಈಗ ಆ ತರದವ್ರು ನಿಮ್ಮ ಟ್ರೋಲಿಗೆ ಒಳಗಾಗಿರೋರು ನೋಡ್ತಾ ಇದ್ರೆ ಏನ್ ಹೇಳೋಕ್ ಇಷ್ಟಪಡ್ತೀರಾ? ಅಂದ್ರೆ ನಾನು ವಲ್ಗರ್ ಆಗಿ ಯಾವ್ದು ಟ್ರೋಲ್ ಮಾಡಿಲ್ಲ, ಅವ್ನು ಕೆಟ್ಟದಾಗಿ ಏನು ಬೈದಿಲ್ಲ. ಅದ್ರಲ್ಲಿರುವ ಒಂದಷ್ಟು ತಮಾಷೆನ ನನ್ನ ರೀತಿಯಲ್ಲಿ ಕಾಮಿಡಿ ರೀತಿಯಲ್ಲಿ ಹೇಳಿದೀನಿ. ಒಂದಷ್ಟು ಜನ ನನ್ನ ವಿಡಿಯೋನ ಟ್ರೋಲ್ ಮಾಡ್ಕೊಡಿ ಅಂತ ಎಷ್ಟೋ ಜನ ನನಗೆ ಕಳಿಸಿದ್ದಾರೆ ಆಕ್ಚುಲಿ, ನಮ್ಮ ಮೆಸೆಂಜರ್ ಅಲ್ಲಿ. ಸರ್ ನನ್ನ ವಿಡಿಯೋಸ್ನ ಸ್ವಲ್ಪ ಪಾಸಿಟಿವ್ ಆಗಿ, ಎಷ್ಟೋ ಜನ ನನಗೆ ನನ್ನ ವಿಡಿಯೋಸ್ನ ಟ್ರೋಲ್ ಮಾಡಿ ಅಂತ ನನಗೆ ಕಳಿಸಿದ್ದಾರೆ. ನಾನು ನೋಡ್ತೀನಿ ನೋಡ್ತೀನಿ, ಆ ವಿಡಿಯೋದಲ್ಲಿ ತಮಾಷೆ ಇರಲಿಲ್ಲ ಅಂದ್ರೆ ನಾನು ಟ್ರೋಲ್ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಸೊ ಈಗ ಈ ತರ ಟ್ರೋಲ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಮಾಡುವಾಗ ಫಾಲೋವರ್ಸ್ಗಳು ಸಿಗ್ತಾ ಹೋಗ್ತಾರೆ, ಸೊ ಹೇಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಚೇತನ್ ಚಿತ್ರದುರ್ಗ ಅವರ ಹವ? ಚೆನ್ನಾಗಿದೆ. ಈಗ ಯೂಟ್ಯೂಬ್ ಅಲ್ಲಿ ಒಂದು 65K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಫೇಸ್ಬುಕ್ ಅಲ್ಲಿ 86K ಫಾಲೋವರ್ಸ್ ಆಗಿದ್ದಾರೆ. ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ಅಣ್ಣ ಏನಣ್ಣ ವಿಡಿಯೋನೇ ಮಾಡ್ಲಿಲ್ಲ, ಯಾವ್ದಾರು ಮಾಡಿ ಅಣ್ಣ ಬೇಗ, ವೇಟ್ ಮಾಡ್ತಾ ಇದೀವಿ ಅಂತ. ಯೂಟ್ಯೂಬ್ ಅಲ್ಲೂ ಅಷ್ಟೇ, ಬೇರೆ ಬೇರೆ ವಿಡಿಯೋಸ್ಗೆಲ್ಲ ಕಮೆಂಟ್ಸ್ ಹಾಕ್ತಾರೆ, ಅಣ್ಣ ವಿಡಿಯೋಗೆ ವೇಟ್ ಮಾಡ್ತಾ ಇದೀವಿ ಬೇಗ ಮಾಡಿ ಅಂತ. ಸೊ ಅವಾಗ ನನಗೆ ಅನ್ಸುತ್ತೆ, ಓಕೆ ಏನಾದ್ರು ಪ್ಲಾನ್ ಮಾಡೋಣ ಅಂತ ಅನ್ಸುತ್ತೆ. ಓಕೆ, ಸೊ ಇಷ್ಟು ಬೆಳವಣಿಗೆ ಬದಲಾವಣೆ ಎಲ್ಲವೂ ಆದಾಗ ತಂದೆ ತಾಯಿಗಳ ರಿಯಾಕ್ಷನ್ ಇವತ್ತು ಹೇಗಿದೆ? ಆಕ್ಚುಲಿ ತಂದೆ ತಾಯಿನೂ ಇದ್ರ ಬಗ್ಗೆ ಏನು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಹೋಗಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಇರ್ತಾರೆ, ನಾನು ಸಹ ಗೊತ್ತಿದ್ದು ಸುಮ್ಮನೆ ಗೊತ್ತಿಲ್ಲದಂಗೆ ಇರ್ತೀನಿ. ಒಂದಷ್ಟು ಟಿವಿಲಿ ಒಂದಷ್ಟು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಬಂತು, ಅವಾಗ ಯಾರ ಮೂಲಕನೋ ಗೊತ್ತಾಗಿದೆ. ಮತ್ತೆ
ಅವಾಗ ಖುಷಿ ಪಟ್ಟಿದ್ದಾರೆ. ಮತ್ತೆ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೂ ಎಷ್ಟೋ ಜನ ವಿಡಿಯೋ ಇಷ್ಟಪಟ್ಟು ಅವ್ರಿಗೇನೋ ತಿಳಿಸಿದಾಗ ನಿಮ್ ಮಗ ಚೆನ್ನಾಗಿ ಮಾಡ್ತಾನಂತೆ. ನಾನು ಮೊನ್ನೆ ಒಂದು ಅಂಗಡಿಗೆ ಹೋಗಿದ್ದೆ. ಅಂಗಡಿಗೆ ಹೋಗಿದ್ದಾಗ ಸರ್ ಅಂತ ಮಾತಾಡಿಸ್ರು. ನಮ್ಮಪ್ಪ ರೆಗ್ಯುಲರ್ ಆಗಿ ಹೋಗೋ ಅಂಗಡಿ ಅದು. ಸರ್ ಇವ್ರೇನು ಮಾತಾಡಿಸ್ತಾರೆ? ಹಾ ಸರ್ ಹೇಳಿ ಸರ್. ಏ ನಿಮ್ ವಿಡಿಯೋ ನಾನು ನೋಡ್ತಾ ಇರ್ತೀನಿ ಸರ್, ನನ್ನ ಫ್ರೆಂಡ್ ಒಬ್ಬ ಕೆಳಗಡೆ ಅಂಗಡಿ ಅವನು, ನಾನು ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಅಪ್ಪಾಜಿ ಅವ್ರು ತೋರಿಸಿದ ಲಾಸ್ಟ್ ಟೈಮ್ ಬಂದಾಗ ನಾನೇ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿದೀನಿ ಅಂತ. ಮಾತುಕತೆ ಆಗಿಲ್ಲ ಅದ್ರ ಬಗ್ಗೆ, ಅಷ್ಟೊಂದು ಓಪನ್ ಆಗಿ ಡಿಸ್ಕಸ್ ಮಾಡ್ಲ. ಮೇಷ್ಟ್ರು ಅಲ್ವಾ? ಹೌದು ಮೇಷ್ಟ್ರು ಬೇರೆ. ಎಸ್ ವೀಕ್ಷಕರೇ, ಇದ್ರ ಜೊತೆನಲ್ಲಿ ಲೈಫ್ ಇಷ್ಟೆಲ್ಲ ಗಂಭೀರವಾಗಿ ತೆಗೆದುಕೊಂಡು ಹೋಗ್ತಾ ಇತ್ತು, ಮತ್ತೆ ಗುರಿ ಅನ್ನೋದು ಕಣ್ ಮುಂದೆ ಇತ್ತು. ಇದುವರೆಗೂ ಜೀವನದಲ್ಲಿ ಇಂಥ ಹಂತದಲ್ಲಿ ಅಂತ ನಾನು ಕೇಳಲ್ಲ, ಅಥವಾ ಫಸ್ಟ್ ಕ್ರಶ್ ಅಂತ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಬಾಯ್ಸ್ ಗೆ ಕ್ರಶ್ ಅಂತ ಸುಮಾರು ಆಗಿರುತ್ತೆ ಅಲ್ವಾ, ಒಂದೆರಡು ಏನಿರಲ್ಲ. ಸೊ ಫಸ್ಟ್ ಕ್ರಶ್ ಪ್ರಾಬಬ್ಲಿ ನೆನಪಿದ್ದೇ ಇರುತ್ತೆ ಅನ್ಕೊಳ್ತೀನಿ ನಾವ್ ಎಷ್ಟೇ ಮುಂದ್ ಬಂದ್ರು ಜೀವನದಲ್ಲಿ. ಸ್ಕೂಲ್ ಡೇಸ್ ಅಲ್ಲೇ ಟೀಚರ್ ಮೇಲ ಸತ್ಯ? ಓಕೆ, ಸ್ಕೂಲ್ ಅಲ್ಲೊಂದು ಕಾಲೇಜ್ ಅಲ್ಲೊಂದು ಕ್ರಶ್ ಹೇಳಿ. ಆ ಕ್ರಶ್ ಬಗ್ಗೆ ಒಂಚೂರು ಡೀಟೇಲ್ ಮಾಡಿ, ಅಂದ್ರೆ ಅವ್ರ ಇನ್ಫೋ ಬೇಡ, ಯಾಕೆ ಯಾಕೆ ಕ್ರಶ್ ಯಾಕಾಯ್ತು, ನೋಡಕ್ ಚೆನ್ನಾಗಿದ್ರು ಅಂತ, ನಾ ಚೆನ್ನಾಗಿ ಓದ್ತಿದ್ರು ಅಂತ, ಹೇಗೆ ಅಂತ? ಚೆನ್ನಾಗಿ ಓದ್ತಾ ಇದ್ರು, ನೋಡಕ್ಕೂ ಚೆನ್ನಾಗಿದ್ರು. ಇದು ಸ್ಕೂಲ್ ಕಾಲೇಜ್ ಸ್ಕೂಲ್ದು? ಓಕೆ. ಅಂದ್ರೆ ಏನ್ ಕ್ರಶ್ ಆಗುತ್ತೆ ಅಂತಾನೆ ಹೇಳಕ್ ಆಗಲ್ಲ, ಇಷ್ಟ ಆಗ್ತಾರೆ, ಸಡನ್ ಆಗಿ ಇಷ್ಟ ಆಗ್ತಾರೆ, ಏನೋ ಕನೆಕ್ಟ್ ಆಗ್ತಾರೆ ಅಷ್ಟೇ. ಸೊ ಒನ್ ವೇ ಅಲ್ಲ ಅಷ್ಟೇ, ಅಂದ್ರೆ ಪ್ರಪೋಸ್ ಅಂತ ಏನಿಲ್ಲ, ಏನಿಲ್ಲ ಆತರ. ಅಂದ್ರೆ ಮುಂಚೆ ತುಂಬಾ ಕುಳ್ಳಕ್ ಸಣ್ಣಗಿರ್ತಾ ಇದೆ, ಹೋಗಿ ಪ್ರಪೋಸ್ ಮಾಡಿದ್ರೆ ಹೊಡೆದ ಕಳಿಸಿರೋರು ಆ ಭಯಕ್ಕೆ ಸುಮ್ಮಿದ್ರಿ. ಹೌದು. ಆಮೇಲೆ ಕಾಲೇಜಲ್ಲಿ? ಕಾಲೇಜಲ್ಲಿ ಒಂದು ಡ್ರಾಮಾ ಮಾಡಿದ್ವಿ, ನಾಟಕ ಮಾಡಿದ್ವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆವಾಗ ಹಂಗೆ ಇಷ್ಟ ಆಗಿತ್ತು ಅಷ್ಟೇ, ಅವರ ನಟನೆ ನೋಡಿ ಇಷ್ಟ ಆಗಿತ್ತು. ಆಮೇಲೆ ಹೇಳ್ಕೊಳ್ಳಿಲ್ಲ? ನೀವು ಹೇಳ್ಕೊಳ್ಳಿಲ್ಲ. ಅವ್ರಿಗೆ ಏನಾದ್ರೂ ಅರ್ಥ ಆಯ್ತಾ ನಿಮ್ಮ ಬಿಹೇವಿಯರ್? ಲವ್ ಅಂತ ಏನಾಗಲಿಲ್ಲ, ಕ್ರಶ್ ಅಷ್ಟೇ. ಅನ್ಸಿರ್ಬೋದು, ಓ ಏಕೋ ಜಾಸ್ತಿ ಅರ್ಥ ಅವನಲ್ಲ. ಓಕೆ. ಸೊ ಅದಾದ್ಮೇಲೆ ಲೈಫ್ ಅಲ್ಲಿ ಯಾವತ್ತು ಲವ್ ಆಗ್ಲೇ ಇಲ್ವಾ? ಲವ್ ಅಂತ ಏನ್ ಆಗ್ಲಿಲ್ಲ ಅವ್ರು. ಇಲ್ವಾ? ಏನಪ್ಪ, ನಂಗೆ ನಂಬೋಕೆ ಆಗ್ತಾ ಇಲ್ಲ. ಎನಿವೇ, ಸೊ ನೀವು ನೆಕ್ಸ್ಟ್ ಮದ್ವೆ ಆಗ್ಬೇಕು ಅನ್ಕೊಳ್ಳುವಂತ ಹುಡುಗಿ, ಅಥವಾ ನೀವು ಪ್ರೀತಿಸ್ಬೇಕು ಅನ್ನೋಂತ ಹುಡುಗಿ, ಏನ್ ಕ್ವಾಲಿಟೀಸ್ ಇರಬೇಕು ಅಂತ ಬಯಸ್ತೀರಾ? ಈಗ ಪ್ರತಿಯೊಬ್ಬ ಹುಡುಗ ಸಹ ಟ್ರೆಡಿಷನಲ್ ಹುಡುಗಿನ ತುಂಬಾ ಇಷ್ಟಪಡ್ತಾರೆ. ಹುಡುಗಿ ಟ್ರೆಡಿಷನಲ್ ಆಗಿರ್ಬೇಕು. ಕೆಲಸ ಮಾಡಿದ್ರು ಪರವಾಗಿಲ್ಲ, ಅಪ್ಪ ಅಮ್ಮನ ಮತ್ತೆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋಂತ. ಮತ್ತೆ ನನ್ನ ಪ್ರತಿಯೊಂದು ಅಜ್ಜಿಯಲ್ಲೂ ಸಪೋರ್ಟ್ ಮಾಡೋ ಅಂತ. ಈಗ ಸಿನಿಮಾ ಫೀಲ್ಡ್ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಲ್ಲ, ಆ ಒಂದು ಸಪೋರ್ಟ್ ಮನೋಭಾವನೆ ಇರುವಂತ ಹುಡುಗಿ ಸಿಕ್ಕರೆ ತುಂಬಾ ಚಂದ ಅಂತ ಅನ್ಸುತ್ತೆ. ಸೊ ತುಂಬಾ ಮಾತಾಡಿದ್ರೆ ಮಾತಿನ ತೊಂದ್ರೆ ಇಲ್ಲ, ಮಾತಾಡ್ಬೋದು, ಕಿತ್ತಾಡ್ಬೋದು. ಇದು ಮೈಂಡ್ ಮಾತಾಡೋದಲ್ಲ ತೊಂದ್ರೆ, ಏನ್ ಮಾತಾಡೋದು ಅಂತ ಗೊತ್ತಿರ್ಬೇಕು ಅಂತ. ಲವ್ಲಿ. ಸೊ ಇನ್ನು ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳ ಬಗ್ಗೆ, ಅಥವಾ ಈಗ ನೀವು ನಿಮ್ಮ ಕೆಲಸ ಅಂತ ಮಾತಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅನ್ಕೊಂಡು ಇನ್ನು ಸ್ವಲ್ಪ ಪಾಸಿಟಿವ್ ಆಯ್ತು. ಅದಕ್ಕೊಂದು ಇಂಟ್ರಪ್ಟ್ ಮಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ್ದು ಪ್ರಪೋಸಲ್ಸ್ ಬರ್ಲಿಲ್ವಾ ಅಂತ? ಹೆಣ್ಮಕ್ಳುಗಳು ನಿಮ್ಮ ಆಕ್ಟಿಂಗ್ ಇಷ್ಟ ಹಂಗೆ ಹಿಂಗೆ ನಂಬರ್ ಕೊಡಿ ಆತರ ಎಲ್ಲ ಸುಮಾರು ಜನ ಕಮೆಂಟ್ ಎಲ್ಲ ಲವ್ಯೂ ಅಂತ ಎಲ್ಲ ಆಗ್ತಾ ಇರ್ತಾರೆ. ಓಕೆ, ಆ ಟೈಮಿಗೆ ಅವ್ರು ಏನ್ ರಿಪ್ಲೈ ಮಾಡ್ತೀರಾ ನೀವಾಗ? ಥ್ಯಾಂಕ್ಸ್ ಅಂತ ತಿಂತೀನಿ. ಓ, ಜೆಂಟಲ್ ರಿಪ್ಲೈ. ಓಕೆ. ಸೊ ಪ್ರೊಫೆಷನ್ ಬಗ್ಗೆ ಮಾತನಾಡೋದು, ಈಗಿನ ಪ್ರಾಜೆಕ್ಟ್ಸ್ಗಳು. ಅದೇ ನಾನು ಅನ್ಕೊಂಡಿದ್ದು ಸತ್ಯ ಆಯ್ತು. ಯಾರು ತಾವಾಗೆ ಗುರ್ಸ್ಬಿಟ್ ಕರೆಯಲ್ಲ, ನಮ್ಮನ್ನ ನಾವು ಗುರ್ಸ್ಕೊಬೇಕು ಫಸ್ಟ್ ಅಂತ. ಸೊ ಒಂದಷ್ಟು ವಿಡಿಯೋಸ್ ಎಲ್ಲ ವೈರಲ್ ಆಯ್ತು, ರೀಚ್ ಆದಾಗ ಈ ಹುಡುಗ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಅಂತ ಒಂದಷ್ಟು ಜನ ಕನ್ಸಿದೆ. ಸೊ ಗಜಾನನ ಅಂಡ್ ಗ್ಯಾಂಗ್ ಅಂತ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಫೈವ್ ಹೀರೋಸ್, ಅಂದ್ರೆ ಫೈವ್ ಹೀರೋಸೇ, ಹೀರೋ ಮೇನ್ ಒಬ್ರು ಇದಾರೆ, ಬಟ್ ನಾಲ್ಕು ಜನ ಫ್ರೆಂಡ್ಸ್ ಮೇಲೆ, ಐದು ಜನ ಫ್ರೆಂಡ್ಸ್ ಮೇಲೆ ಸಿನಿಮಾ ಹೋಗುತ್ತೆ. ಅದಕ್ಕೆ ಅದಿತಿ ಪ್ರಭುದೇವ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದಾರೆ. ಸಿನಿಮಾ ಕಂಪ್ಲೀಟ್ ಆಗಿದೆ. ಮೊನ್ನೆ ಪುನೀತ್ ರಾಜ್ಕುಮಾರ್ ಸರ್ ಹಾಡಿರೋ ಒಂದು ಹಾಡು, ನಾನು ಒಳ್ಳೆಯವನೇ ಅಂತ ಒಂದು ಹಾಡು ರಿಲೀಸ್ ಆಯ್ತು. ಹಾಡಲ್ಲಿ ಸಹ ನಾವಿದೀವಿ, ನಾವು ಫ್ರೆಂಡ್ಸ್ ಎಲ್ಲ ಇದೀವಿ. ಹಾಡು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಆ ಸಿನಿಮಾ ಸಿಕ್ತು. ಅದಾದ್ಮೇಲೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ, ಅದನ್ನ ಪುನೀತ್ ಸರ್ ಮತ್ತೆ ಸುದೀಪ್ ಸರ್ ಎಲ್ಲ ಪ್ರೋಮೋಸ್ ಅಲ್ಲಿ ಎಲ್ಲ ಆಕ್ಟ್ ಮಾಡಿದ್ರು, ರಕ್ಷಿತ್ ಶೆಟ್ಟಿ ಸರ್ ಎಲ್ಲ ಆಕ್ಟ್ ಮಾಡಿದ್ರು. ಅದು ಅಷ್ಟೇ, ಒಂದು ತುಂಬಾ ಒಳ್ಳೆ ಟೀಮ್. ಜೀ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರು ಪ್ರೋಮೋಸ್ಗೆಲ್ಲ ವರ್ಕ್ ಮಾಡ್ತಾ ಇದ್ರು. ಆ ತಂಡದಿಂದ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು. ಅದರಲ್ಲೂ ಸಹ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಮತ್ತೆ ಖಾಸಗಿ ಪುಟಗಳು ಅಂತ. ಅದು ಹೊಸ ಟೀಮ್ಸೇ ನಮ್ಮನ್ನ ಸ್ವಲ್ಪ ಗುರುತ್ಸ್ಬಿಟ್ಟು ಕರೀತಾ ಇದ್ದಾರೆ ಮೇಡಮ್. ಅದಕ್ಕೆ ಹೊಸಕಿ ವೈಭವ್ ಸರ್ ಮ್ಯೂಸಿಕ್ ಮಾಡ್ತಾ ಇದಾರೆ ಖಾಸಗಿ ಪುಟಗಳಿಗೆ. ಈಗ ಒಂದಷ್ಟು ಸಿನಿಮಾಗಳನ್ನ ಹೇಳಿದಾರೆ, ಇನ್ನು ಸ್ಟಾರ್ಟ್ ಆಗ್ಬೇಕು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ತಾರತಮ್ಯ ಅನ್ನೋದು ಎಲ್ಲಾ ಕಡೆ ಇದ್ದೇ ಇರುತ್ತೆ. ಅದು ಫೇವರಿಸಮ್ಗೋಸ್ಕರನೋ, ಅಥವಾ ಅವ್ರು ಇರುವಂತಹ ವ್ಯಾಲ್ಯೂಗಳಿಗೋಸ್ಕರನೋ, ಅಥವಾ ನಾನಾ ಕಾರಣಗಳಿಗಾಗುತ್ತೆ. ಯಾರನ್ನಾದ್ರೂ ಒಬ್ಬರನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ತೀವಿ ಅಂದ್ರೆ ದೇರ್ ವಿಲ್ ಬಿ ನೋ ಸಿಂಗಲ್ ರೀಸನ್.
ಆತರದನ್ನ ಏನಾದರೂ ಅನುಭವಿಸಿದ್ದೀರಾ ಶೂಟಿಂಗ್ ಟೈಮ್ಗಳಲ್ಲಿ? ಆ ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ. ಸೆಲೆಬ್ರಿಟಿ ಅಂದ್ರೆ ಅದು ಏನ್ ಮಾಡಕ್ಕಾಗಲ್ಲ, ಅದು ಮಾಡ್ಲೇಬೇಕು. ಸೆಲೆಬ್ರಿಟಿಗಳಿಗೆಲ್ಲ ಕೇರ್ ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ಅವ್ರು ಸ್ವಲ್ಪ ಬೆಳೆದಿರ್ತಾರೆ, ಸ್ವಲ್ಪ ಹೀಗೆ ಹೊರಟ ಆಗೋ ಚಾನ್ಸಸ್ ಇರುತ್ತೆ, ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳುವಂತ ವಿಷಯ ಏನಲ್ಲ, ಯಾಕಂದ್ರೆ ನಾವು ಬೆಳೆದ್ಮೇಲೆ ನಮ್ಮನ್ನು ಆತರ ನೋಡ್ಕೊಂಡೆ ನೋಡ್ಕೊಂತಾರೆ. ಸೊ ಅದು ಹಾಗೆ ಆಗತ್ತೆ, ತಾರತಮ್ಯ ಚಪಾತಿ ಹಪ್ಪಳದಿಂದ ಆಗುತ್ತೆ. ಚಪಾತಿ ಹಪ್ಪಳ ಅಂದ್ರೆ ನಾವು ಹಪ್ಪಳ ಕೇಳಿದ್ರೆ ಎರಡು ಕೊಡಲ್ಲ, ಸೆಲೆಬ್ರಿಟಿಗಳು ಕೇಳಿದ ತಕ್ಷಣ ತಗೊಳ್ಳಿ ಸರ್ ಬೇಕಾ ಬುಟ್ಟಿನ ಕೊಟ್ಬಿಡ್ತಾರೆ ತಗೊಳ್ಳಿ ಅಂತ ಹಂಗಿರುತ್ತೆ ಅದು ತಾರತಮ್ಯ. ಊಟದಿಂದ ಪೇಮೆಂಟ್ ವರ್ಗು ಎಲ್ಲಾ ಕಡೆನೂ ಇರುತ್ತೆ. ಸೊ ಅದು ಯಾವತ್ತೂ ಡಿಸ್ಟರ್ಬ್ ಮಾಡ್ತಲ್ಲ ಚೇತನ್ಗೆ, ಬಿಕಾಸ್ ಸ್ಟ್ರಾಂಗ್ ಆಗಿದೆ ಅವರಿಗೆ ತಲೆನಲ್ಲಿ, ಎಲ್ಲಾ ಕಡೆನೂ ಇದ್ದೇ ಇರುತ್ತೆ, ಅದನ್ನ ನಾವು ಸೀರಿಯಸ್ ಆಗಿ ತಗೊಂಬಾರ್ದು. ಓಕೆ, ಸೊ ಮುಂದಿನ ಗೋಲ್ ಅಂತ ಹೇಳೋದಾದ್ರೆ ಚೇತನ್ಗೆ, ಸದ್ಯಕ್ಕೆ ಬರೋ ಸಿನಿಮಾಗಳಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಬೇಕು, ಒಂದಷ್ಟು ಜನ ತುಂಬಾ ನಗಿಸ್ಬೇಕು, ಇನ್ನೂ ಹೆಚ್ಚಾಗಿ ಗುರುತಿಸ್ಕೋಬೇಕು, ಒಳ್ಳೊಳ್ಳೆ ಪಾತ್ರಗಳನ್ನ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಓಕೆ, ಸೊ ಈ ಸಂದರ್ಭದಲ್ಲಿ ತಂದೆ ತಾಯಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ವೈ? ಬಿಕಾಸ್ ಪರ್ಟಿಕ್ಯುಲರ್ಲಿ ಅವ್ರಿಗೆ ಒಂದ್ ಕಡೆ ಬಲವಾಗಿ ನೀವು ಬೇರೆ ಕೆಲಸ ಮಾಡ್ಬೇಕು ಅಂತಿತ್ತು, ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೇ ಕಾನ್ಫಿಡೆನ್ಸ್ ಆಗಿ ನೀವು ಇಲ್ಲೇನೋ ಮಾಡ್ಬೇಕು ಅಂತ ಬಂದ್ರಿ. ಸೊ ಈ ನಡುವೆ ಆಬ್ವಿಯಸ್ಲಿ ನಿಮ್ಗೂ ಅಪ್ಪ ಅಮ್ಮ ಯಾಕೆ ಸಪೋರ್ಟ್ ಮಾಡಿಲ್ಲ ಅಂತ ಅನ್ಸಿರ್ಬಹುದು, ಅಥವಾ ಅಪ್ಪ ಅಮ್ಮನಿಗೆ ನೋಡ್ ನನ್ ಮಗ ನಾನು ಹೇಳಿದನ್ ಕೇಳಲಿಲ್ವಲ್ಲ ಅಂತ ಅನ್ಸಿರ್ಬಹುದು. ಏನಾದ್ರು ಹೇಳಕ್ ಇಷ್ಟಪಡೋದಾದ್ರೆ ಈ ಟೈಮ್ ಅಂದ್ರೆ, ಅವರು ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಆ ಕೆಲಸ ಮಾಡು ಅಂತ ಹೇಳಿದ್ದುಂಟು, ಬಟ್ ಆಮೇಲೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಬಂದ್ರು, ಏನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಏನು ಕೇಳಲಿಕ್ಕೆ ಹೋಗ್ಲಿಲ್ಲ. ಪ್ರತಿದಿನ ಎದ್ದೋದಾಗ್ಲೂ ಏನೋ ಕೆಲ್ಸಕ್ಕೆ ಹೊರಟಿರ್ತಾನೆ ಬಿಡು ಅಂತ ಏನು ಕೇಳ್ತಾ ಇರ್ಲಿಲ್ಲ. ನಾನು ಅವ್ರಿಗೆ ಏನು ಹೇಳಕ್ಕಿಂತನು ಏನಾದ್ರೂ ಪ್ರೂವ್ ಮಾಡ್ಬಿಟ್ಟು ಅದರಲ್ಲೇ ಹೇಳ್ಬೇಕು ಅಂತ, ಅದೇ ಬೆಸ್ಟ್ ಉತ್ತರ ಅಂತ. ಈಗೇನು ಮಾತಾಡ್ಲಿಕ್ಕಿಂತ ಏನಾದ್ರು ಒಂದು ಚಿಕ್ಕದ ಒಂದು ಸಾಧನೆ ಅಂತ ಮಾಡಿದ್ರೆ ಅದೇ ಅವ್ರಿಗೆ ಉತ್ತರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಬ್ಬದ ದಿನ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ, ಜೊತೆಗೆ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಫ್ಯಾನ್ಸ್ ಅಂತ ಸಪೋರ್ಟರ್ಸ್ ಅಂತ ಹೇಳ್ಬೋದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಇಷ್ಟಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿಕೊಂಡು ನನ್ನ ಪ್ರತಿಯೊಂದು ವಿಡಿಯೋಸ್ನ ನೋಡಿ ಹಾಗೆ ಯಾವಾಗಲೂ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಯಾವಾಗಲೂ ನೀವು ಸಹ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಸ್, ಲವ್ಲಿ ಚೇತನ್, ನಿಮ್ಮ ಕನಸುಗಳು ತುಂಬಾ ದೊಡ್ಡದಾಗಿದೆ, ಜೊತೆಗೆ ಯಾವತ್ತಿಗೂ ಕೂಡ ಕಷ್ಟ ಅವಮಾನಗಳು ಅದರ ತೂಕ ಏನು, ಮತ್ತು ಆ ದಿನಗಳು ಶಾಶ್ವತ ಅಲ್ಲ, ಕಷ್ಟವೇ ಶಾಶ್ವತ ಅಲ್ಲ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ನೋದು ನನಗನ್ನಿಸ್ತು ನಿಮ್ ಜೊತೆ ಮಾತಾಡಿದಾಗ. ಸೊ ನಿಮ್ಮ ಗುರಿ ಆದಷ್ಟು ಬೇಗ ಮುಟ್ಟಿ ಯಶಸ್ಸು ಸಿಗ್ಲಿ, ನೀವೇನ್ ಆ ಸ್ಟಾರ್ಡಮ್ ಬಯಸ್ತಾ ಇದ್ದೀರಾ, ನಾಟ್ ಓನ್ಲಿ ಲೈಕ್ ಸ್ಟಾರ್ಡಮ್ ಅಂತಲ್ಲ, ನಟನೆಯಲ್ಲಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇದ್ದೀರಾ, ಅದನ್ನೇ ಪೂರ್ತಿ ಈಡೇರ್ಲಿ, ಜೊತೆಗೆ ಚೇತನ್ ಚಿತ್ರದುರ್ಗ ಇವತ್ತು ಇನ್ನಷ್ಟು ಹೆಸರನ್ನ ಮಾಡ್ಲಿ ಅಂತ ಹಬ್ಬದ ದಿನ ಹಾರೈಸ್ತೀನಿ ಚೇತನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಪುಟ್ಟ ಕಾಲ ಇದನ್ನ ಅಮೋಘ ಚಾನಲ್ ಅವರು ಗುರ್ತಿಸಿ ನನ್ನ ಕರೆಸ್ಬಿಟ್ಟು ಇಂಥ ದೊಡ್ಡ ವೇದಿಕೆನ ಕಲ್ಪಿಸ್ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೇತನ್. ಸೊ ನೋಡಿದ್ರಲ್ಲ ವೀಕ್ಷಕರು, ಯಾವತ್ತೇ ಆಗಲಿ ಒಬ್ಬ ಕಲಾವಿದ ಹುಟ್ಟಬೇಕು ಅಂದರೆ ಆತನಲ್ಲಿ ಮೊದಲನೇದಾಗಿ ಹಸಿವು ಅನ್ನೋದಿರಬೇಕು. ಅದು ಹಸಿವು ಅಂದಿದ ತಕ್ಷಣ ಹೊಟ್ಟೆಯ ಹಸಿವಲ್ಲ, ಬದಲಾಗಿ ಆತನಿಗೆ ನಟನೆಯ ಹಸಿವು ಇಂಪಾರ್ಟೆಂಟ್ ಆಗುತ್ತೆ, ತಾಳ್ಮೆಯ ಹಸಿವು ಇಂಪಾರ್ಟೆಂಟ್ ಆಗುತ್ತೆ, ಅವಮಾನವನ್ನು ಸಹಿಸಿಕೊಳ್ಬೇಕಾಗುತ್ತೆ. ಆಗಲೇ ಹೇಳಿದಾಗೆ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ದಿನಗಳಿಗೆ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ಲಿ ನಾವು ಏನೋ ಸಾಧಿಸ್ಬೇಕು, 4 ಜನ ನಮ್ಮನ್ನು ನೋಡಿ ಗುರುತಿಸ್ಬೇಕು ಅಂತ ಬಂದಾಗ ಈ ತರಹದ ನಾನಾ ರೀತಿಯ ತೊಡಕುಗಳನ್ನು ಮೀರಿ ಅಥವಾ ಚಾಲೆಂಜ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋದಾಗ ನಮ್ಮ ಜೀವನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.